ಗ್ರಾಮದ ಅಧ್ಯಯನ ಹಾಗೂ ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಏನು ಮಾಡಬಹುದು ಅನ್ನುವಂತಹ ಚಿಂತನೆಗೆ ಅನುವು ಮಾಡಿಕೊಡುತ್ತದೆ. ಗ್ರಾಮಾಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ನೆರವಾಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಹಿಂದೆ ಸುಮಾರು 10 ತಿಂಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳು ಕೊಣಾಜೆ ಮತ್ತು ನರಿಂಗಾಳ ಗ್ರಾಮ ಪಂಚಾಯತಿಗೆ ಹೋಗಿ ಮನೆ ಮನೆಗಳಿಗೆ ಹೋಗಿ ಸರ್ವೆಯನ್ನು ಮಾಡಿರ್ತಾರೆ. ಹಾಗೇನೇ ಆ ಸರ್ವೆಯಲ್ಲಿ ಈ ಗ್ರಾಮದ ಸಮಸ್ಯೆ ಏನು ಅಥವಾ ಈ ಗ್ರಾಮ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ, ಈ ಗ್ರಾಮಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಮಾಡಬಹುದು ಅನ್ನುವಂತಹ ಒಂದು ಫೀಡ್ಬ್ಯಾಕ್ ಅನ್ನು ತಗೊಂಡಿದ್ದಾರೆ. ಹಾಗೆಯೇ ಇದೀಗ ಈ ಗ್ರಾಮಸ್ಥರು ಮೀನುಗಾರಿಕೆಯಲ್ಲಿ ಆಸಕ್ತರಾಗಿದ್ದಾರೆ. ಹಾಗೆಯೇ ಸಾಕಷ್ಟು ಚೆಕ್ ಡ್ಯಾಮ್ಗಳನ್ನು ಈಗಾಗಲೇ ಕಟ್ಟಿದ್ದಾರೆ ಅನ್ನುವಂತಹ ಒಂದು ವಿಚಾರದ ಮೇರೆಗೆ ಈಗ ಮೀನುಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯ ಸಂಯುಕ್ತ ಆಶ್ರಯದಲ್ಲಿ ನಾರಿಂಗಾಣ ಗ್ರಾಮ ಪಂಚಾಯತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ಒಳನಾಡು ಹಾಗೂ ಅಲಂಕಾರಿಕ ಮೀನು ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿನ ಸಾಕಷ್ಟು ಗ್ರಾಮಸ್ಥರು ಇದರಲ್ಲಿ ಆಸಕ್ತರಾಗಿ ಈಗಾಗಲೇ ಇಲ್ಲಿ ಬಂದು ಸೇರಿದ್ದಾರೆ. ಹಾಗೆಯೇ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಆಸಕ್ತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ.
उद्घाटन डॉक्टर एम आर रवि मुख्य कार्यनिर्वाहक अधिकारी दक्षिण कन्नड जिला पंचायत मंगलूर प्रोफेसर के भैरप कुलपति मंगलूर विश्वविद्यालय मंगल गंगोत्री हागेने मुख्य अतिथि श्रीमती ममता गट्टी सदस्य दक्षिण कन्नड जिला पंचायत मंगलूर श्री चंद्रहास कर्केरा अध्यक्ष तालूक पंचायत मंगलूर श्री इस्माइल मीनकोडी अध्यक्ष नरिंगाण ग्राम पंचायत श्रीमती नलिनाक्षी उपाध्यक्ष नरिंगाण ग्राम पंचायत श्री संतोष कुमार टीएन सह प्राध्यापक सरकारी प्रौढ़शाले मोंटेपदवु श्री मुरली शेट्टी अध्यक्ष शाला अभिवृद्धि समिति सरकारी प्रौढ़शाले मोंटेपदवु संपन्मूल व्यक्ति डॉक्टर शिवकुमार मगद प्राध्यापक मुख्यस्थर कृषि विज्ञान केंद्र मंगलूर डॉक्टर एच गंगाधर भट प्राध्यापक अध्यक्ष सागर भू विज्ञान विभाग मंगलूर विश्वविद्यालय मंगल गंगोत्री श्री रोनाल्ड डिसोजा मैनेजिंग पार्टनर अक्वाटिक बायोसिस्टम्स वामंजूर मंगलूर इवर हमें देन दाता मन का विश्वास कमजोर होना दूर हो अज्ञान के अंधेरे तो हमें ज्ञान की रोशनी दे हर बुराई से बचते रहे से भावना मन में बदले में होना हम चले नेक रस्ते पे हमसे बोल कर बे कोई बोल होना इतनी शक्ति हमें देन दाता मन का विश्वास कमजोर होना कार्यक्रम गण्यरू निम्मेलू स्वागत मंगलूर विश्वविद्यालय जीव विज्ञान विभाग प्राध्यापक डॉक्टर प्रशांत नायक इवर मंगल योजन संयोजक कूड़ा आगे इतिहास बरवंत दिनांक तपली मंगलूर विश्वविद्यालय मीनगारिके इलाके कर्नाटक दक्षिण कन्नड जिला पंचायत कर्नाटक सरकार ಹಾಗೂ ನರಿಂಗಾನ ಜಿಲ್ಲಾ ಪಂಚಾಯತ್ ಮೂರು ಜೊತೆಗೂಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಪ್ರಾರಂಭದಲ್ಲೇ ಯಶಸ್ಸು ಕಂಡು ಬರ್ತದೆ ಅಂತ ಹೇಳಲಿಕ್ಕೆ ಇಲ್ಲಿ ಈ ಸಭಾಂಗಣದಲ್ಲಿ ತುಂಬಿರುವ ಜನರೇ ಮತ್ತು ಅವರ ಆಸಕ್ತಿ ತೋರಿಸ್ತದೆ ನಾನು ಮಂಗಳ ಯೋಜನೆ ಗ್ರಾಮ ದತ್ತು ಸ್ವೀಕಾರ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕನಸಿನ ಪ್ರಾಜೆಕ್ಟ್ ಈ ಕನಸಿನ ಪ್ರಾಜೆಕ್ಟ್ನ ಹಿಂದಿರುವ ಮಹಾನ್ ವ್ಯಕ್ತಿ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಗ್ರಾಮದತ್ತ ಸ್ವೀಕಾರ ಈ ಕಾರ್ಯಕ್ರಮದ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿಕ್ಕೆ ನಾನು ಇಷ್ಟಪಡ್ತೇನೆ ನಂತರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಸ್ವಾಗತಿಸುತ್ತೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಇದೆ ಸ್ನಾತಕೋತ್ತರ ಹಾಗೂ ಸಂಶೋಧನಾ ನೆಲೆಯಲ್ಲಿ ಈಗಾಗಲೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವುದು ತಮಗೆಲ್ಲ ತಿಳಿದೇ ಇದೆ ಅಷ್ಟು ಮಾತ್ರ ಅಲ್ಲ ಕ್ರೀಡೆ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನದೇ ಆದ ಒಂದು ಛಾಪನ್ನು ಹೊತ್ತಿರುವುದು ತಮಗೆಲ್ಲ ತಿಳಿದೇ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಂಸ್ಕೃತಿಕ ಹಾಗೂ ಕ್ರೀಡೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಥಮ ಸ್ಥಾನ ಚಾಂಪಿಯನ್ಶಿಪ್ ಪಡೆದಿರುವುದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತಾವೆಲ್ಲ ತಿಳಿದುಕೊಂಡಿರುತ್ತೀರಿ ಅಷ್ಟು ಮಾತ್ರ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯ
समाज मुख्य ಕೆಲಸಗಳನ್ನು ಕೂಡ ಮಾಡುತ್ತಾ ಬಂದಿರುವುದು ತಮಗೆಲ್ಲ ತಿಳಿದಿದೆ। ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಘಟಕದ ಕಾಲೇಜುಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿಗಳಿಗೆ ತೆರಳಿ ಅನೇಕ ರಸ್ತೆ ನಿರ್ಮಾಣ ಇರಬಹುದು, ಸ್ವಚ್ಛತಾ ಅಭಿಯಾನ ಇರಬಹುದು, ವನಮೋಸವ ಇರಬಹುದು, ಇಂತ ಹಲವಾರು ಅಭಿವೃದ್ಧಿ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಳ್ಳಿ ಜನರೊಂದಿಗೆ ಬೆರೆತು ಆ ಕೆಲಸ ಮಾಡುತ್ತಾ ಇರುವುದು ತಮಗೆಲ್ಲ ತಿಳಿದಿದೆ। ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ ಕೆ ಭೈರಪ್ಪರ ಕುಲಪತಿಗಳಾಗಿ ಬಂದ ನಂತರ ಇಲ್ಲಿನ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ವಿದ್ಯಾರ್ಥಿಗಳು ಕೇವಲ 4 ಗೋಡೆ ಮತ್ತೆ ಕಲಿತರ ಸಾಕಾಗೋದಿಲ್ಲ, ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅನ್ನುವ ಗಾದೆ ಅಂತೆ ಅವರು ಫೀಲ್ಡ್ಗೆ ಇಳಿದ್ರೆ ಪ್ರಾಕ್ಟಿಕಲ್ ಆಗಿ ಕಲಿಯಕ್ಕೆ ಸಾಧ್ಯವಿದೆ। ಹೀಗೆ ಕಲಿಯುತ್ತಾ ಜನರೊಂದಿಗೆ ಬೆರೆಯುತ್ತಾ ನಮ್ಮಿಂದ ಆದಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅವರೊಂದಿಗೆ ಬೆರೆತು ಅವರೊಂದಿಗೆ ಅವರ ಅನುಭವವನ್ನು ಪಡೆದುಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಒಂದು ಯೋಜನೆ ಗ್ರಾಮದತ್ತು ಸ್ವೀಕಾರ। ಈ ಯೋಜನೆಯ ಒಂದು ಒಳ್ಳೆ ಹೆಸರು ಇಟ್ಟಿದ್ದಾರೆ ನಮ್ಮ ವಿಶ್ವದ ಕುಲಪತಿಗಳೇ, ಮಂಗಳ ಯೋಜನೆ ಅಂತ। ಮಂಗಳಕರವಾದ ಈ ಯೋಜನೆಗೆ ವಿದ್ಯಾರ್ಥಿಗಳು ಅಧ್ಯಾಪಕರು ಮಾತ್ರವಲ್ಲ, ಮುಖ್ಯವಾಗಿ ಆ ಗ್ರಾಮದ ಜನರು ನಮ್ಮಲ್ಲಿ ಕೈ ಜೋಡಿಸಿ ಅಥವಾ ನಾವು ಅವರೊಂದಿಗೆ ಕೈ ಜೋಡಿಸಿ ಮಾಡುವಂತ ಅತ್ಯುತ್ತಮ ಕಾರ್ಯಕ್ರಮ। ಇವುಗಳಲ್ಲಿ ಮುಖ್ಯವಾಗಿ ಹೇಳುತ್ತಿದ್ರೆ ಜಲ ಸಂರಕ್ಷಣೆ ಇರಬಹುದು, ಸ್ವಚ್ಛತಾ ಅಭಿಯಾನ ಇರಬಹುದು, ಬೀದಿ ನಾಟಕ ಮೂಲಕ ಜನಜಾಗೃತಿ, ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಸಾವಯವ ಕೃಷಿ, ಮಣ್ಣು ಪರೀಕ್ಷೆ, ಡಿಜಿಟಲ್ ಬ್ಯಾಂಕಿಂಗ್ ತರಬೇತು, ಎರೆಗೊಬ್ಬರ ತಯಾರಿಕೆ, ಸಾವಯವ ಕೃಷಿ, ಪರಿಸರ ಸಂರಕ್ಷಣೆ, ನೈರ್ಮಲೀಕರಣ, ಈಗ 10 ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ। ಇದು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಅಲ್ಲಿ ಅನೇಕ ವಿಭಾಗಗಳಿವೆ, ವಿಜ್ಞಾನ ವಿಭಾಗಗಳಲ್ಲಿ ತುಂಬ ಇದೆ, ಹಾಗೆ ಸೋಶಿಯಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸೋಶಿಯಾಲಜಿ ಇದೆ, ಹೀಗೆ ಬೇರೆ ಬೇರೆ ಅವರವರ ಕ್ಷೇತ್ರಕ್ಕೆ ಹೋಗುವಂತ ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ, ಅದನ್ನು ಈಗ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಮುನ್ನುಗ್ತಾ ಇದ್ದೇವೆ। ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ। ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು 3 ತಿಂಗಳ ಹಿಂದೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೂ ಕೊಡಜೆ ಗ್ರಾಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ। ಮುಖ್ಯವಾಗಿ ನಾವು ನರಿಂಗಾನ ಗ್ರಾಮ ಪಂಚಾಯತಿಯನ್ನು ಈ ಕಾರ್ಯಕ್ರಮಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೆವು ಅಂತ ಹೇಳಿದ್ರೆ, ಇಲ್ಲಿ ನಾವು ಭೇಟಿಯಾದಾಗ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೇವಲ್ಲ, ಹಾಗೆ ನರಿಂಗಾನ ಗ್ರಾಮ ಪಂಚಾಯತಿಗೆ ಬಂದಾಗ ಅವರು ತೋರಿದಂಥ ಆಸಕ್ತಿ, ಪ್ರೀತಿ, ವಿಶ್ವಾಸ, ಮುಖ್ಯವಾಗಿ ನಮ್ಮ ಇಸ್ಮಾಯಿಲ್ ಮಿನನ್ ಕೋಡಿ ಅವರ ನಾಯಕತ್ವದಲ್ಲಿ ಈ ಪ್ರೋತ್ಸಾಹ ಸಿಕ್ಕಿದಂಥ ಪ್ರೋತ್ಸಾಹ ನಮಗೆ ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ। ಹಾಗಾಗಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ನಾವು ಇಲ್ಲಿ ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೇವೆ, ಇಲ್ಲಿ ಯಾವುದೇ ಆಡಂಬರವನ್ನು ನಾವು ಮಾಡ್ತಾ ಇಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ, ನಂತರ ಸಂಪನ್ಮೂಲ ವ್ಯಕ್ತಿಗಳು ಒಳ್ಳೆಯ ವಿಷಯಗಳನ್ನು ತಮಗೆ ಈಗಾಗಲೇ ಗೊತ್ತಿದೆ, ಒಂದು ಒಳನಾಡು ಮೀನು ಕೃಷಿ ಹಾಗೂ ಅಲಂಕಾರಿಕ ಮೀನು ಕೃಷಿಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಡೆಮಾನ್ಸ್ಟ್ರೇಷನ್ ಜೊತೆಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ, ಅದು ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು। ತಮಗೆ ತಿಳಿದಿರುವ ಹಾಗೆ ಮೀನು ಮುಖ್ಯವಾಗಿ ಕರಾವಳಿ ಜನರಲ್ಲಿ ಮೀನು ಒಂದು ಅವಿಭಾಜ್ಯ ಅಂಗ, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ಕೇವಲ ಆಹಾರ ಮಾತ್ರ ಅಲ್ಲ, ಹೌದು ಮೀನು ಪ್ರೋಟೀನ್ಯುಕ್ತ ಒಳ್ಳೆಯ ಒಂದು ಆಹಾರ, ಅಷ್ಟು ಮಾತ್ರ ಅಲ್ಲ ಜಲ ಜೀವಿಗಳು ಅದರಲ್ಲೂ ಮುಖ್ಯವಾಗಿ ಮೀನುಗಳು ಪರಿಸರವನ್ನು ಇಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಲಿಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡುತ್ತವೆ। ಬಟ್ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಥವಾ ಮಿತಿಮೀರಿದ ದಬ್ಬಾಳಿಕೆಯಿಂದ ಮೀನಿನ ಸಂತತಿ ವಿನಾಶದ ಅಂಚಿನಲ್ಲಿವೆ, ಈಗಾಗಲೇ ಇದರ ಬಗ್ಗೆ ತಾವು ಪತ್ರಿಕೆಗಳಲ್ಲಿ ಓದಿರ್ತೀರಿ, ಅದು ಒಂದು। ಇನ್ನೊಂದು ಕಡೆ ನಮ್ಮ ಕೆರೆಕಟ್ಟೆಗಳು ಸಿಹಿ ನೀರಿನ ಮೀನಿನ ಬಗ್ಗೆ ಹೇಳುತ್ತಿದ್ದರೆ ಕೆರೆಕಟ್ಟೆಗಳು ನದಿಗಳು ಬತ್ತಿ ಹೋಗ್ತವೆ, ಕೆರೆಗಳು ನಾಶವಾಗ್ತವೆ, ಕಣ್ಮರೆ ಆಗ್ತವೆ, ಈ ಎಲ್ಲ ದೃಷ್ಟಿಕೋನದಿಂದ ಮೀನಿನ ಸಂತತಿ ನಾಶವಾಗ್ತಿದೆ। ಇವತ್ತು ನಾವು ಮಾತ್ರ ಮೀನು ತಿಂದು ಬದುಕಿದ್ರೆ ಸಾಕಾಗೋದಿಲ್ಲ, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಕೂಡ ನಾವು ಚಿಂತಿಸಬೇಕಾಗಿದೆ। ಆ ನಿಟ್ಟಿನಲ್ಲಿ ಮೀನನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದು। ಹಾಗೆ ಇವತ್ತಿನ ಈ ಕಾರ್ಯಾಗಾರ ಮೀನಿನ ಸಂರಕ್ಷಣೆಗೆ ಪೂರಕವಾಗಿರುವಂಥದ್ದು, ಯಾಕಂತ ಹೇಳಿದ್ರೆ ನಾವು ಮೀನು ಆಹಾರಕ್ಕಾಗಿ ಬೇಕು, ಹಾಗಂತ ಎಲ್ಲರೂ ಸಮುದ್ರಕ್ಕೆ ಹೋಗಿ ಮೀನನ್ನು ಹಿಡಿಯೋದು ಅಥವಾ ಯಾವುದೋ ನದಿ ಇದ್ದರೆ ಅಲ್ಲರೂ ಮೀನನ್ನು ಹಿಡಿದು ಮೀನನ್ನು ಖಾಲಿ ಮಾಡುವಂಥದ್ದಲ್ಲ ಅಥವಾ ಅವುಗಳ ಮರಿಗಳನ್ನು ಹಿಡಿದು ಅವುಗಳ ಸಂತತಿಗೆ ನಾಶವಾಗುವಂಥ ಕೆಲಸ ಮಾಡುವಂಥದ್ದಲ್ಲ, ಅದರ ಬದಲಾಗಿ ನಾವು ನಮ್ಮ ಸುತ್ತಮುತ್ತಲಲ್ಲೇ ನೀ ಮೀನನ್ನು ಸಾಕಿ ಅವುಗಳನ್ನು ನಾವು ಆಹಾರವಾಗಿ ಬಳಸಲಿಕ್ಕೆ ಸಾಧ್ಯವಿದೆ, ಆ ಮೂಲಕ ನಾವು ಸಮುದ್ರದ ಮೀನುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿದೆ। ಇದು ಮೀನಿನ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಮಾತ್ರಕ್ಕೆ ಮಾತ್ರ ಪೂರಕವಾಗಿಲ್ಲ, ಮುಖ್ಯವಾಗಿ ಹಳ್ಳಿಗಳಲ್ಲಿ
ಸ್ವಾವಲಂಬಿಯಾಗಿ ಬದುಕುವಂತದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆರ್ಥಿಕ ಸ್ವಾವಲಂಬಿಯಾಗಿ ಉಪಕಸಬು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನಂತ ಹೇಳ್ತೇವೆ ಅದಕ್ಕೂ ಕೂಡ ಇದು ಅತ್ಯಂತ ಪ್ರಯೋಜನಕಾರಿಯಾದಂತ ಒಂದು ಕೆಲಸ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಕಡೆ ಇದರ ಬಗ್ಗೆ ಉಪನ್ಯಾಸ ನೀಡಿ ಡೆಮೋನ್ಸ್ಟ್ರೇಷನ್ ನೀಡಿ ತರಬೇತಿ ನೀಡಿ ಹಳ್ಳಿ ಹಳ್ಳಿಗಳಲ್ಲಿ ಅನೇಕ ಜನರಿದ್ರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಅದೇ ರೀತಿ ನರಿಂಗಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರಿಗೋಸ್ಕರ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇನ್ನೊಂದು ನಿಮ್ಮ ಒಂದು ಸಪೋರ್ಟ್ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಂಡು ತಾವು ಇದನ್ನು ಬಳಸಿಕೊಳ್ಳಬೇಕು ಒಂದು ಮೀನನ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಮಾತ್ರವಲ್ಲ ಉಪಕಸಬಾಗಿ ಕೂಡ ಆರ್ಥಿಕ ಸ್ವಾವಲಂಬನೆಗೆ ಅತ್ಯುತ್ತಮವಾದ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ದಯವಿಟ್ಟು ಬಳಸಿಕೊಳ್ಳಬೇಕು ಮತ್ತೆ ನಮ್ಮ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರು ಕೂಡ ನೀವು ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಮಾಡ್ತೀರಿ ಬಟ್ ನೀವು ಫೀಲ್ಡಿಗೆ ಬಂದಾಗ ನಿಜವಾದ ಅನುಭವ ಆಗ್ತದೆ ಅಂತ ಒಂದು ಅನುಭವ ನಿಮಗೆ ಇಲ್ಲಿ ಸಿಗ್ತದೆ ಇವತ್ತು ನರಿಂಗಾನ ಬಟ್ ಇವತ್ತಿಗೆ ಇಲ್ಲಿಗೆ ಕೊನೆಗೊಳ್ಳಬಾರದು ಈ ಕಾರ್ಯಕ್ರಮ ಮುಂದುವರಿಬೇಕು ಇಲ್ಲಿನ ಜನಗಳು ಇದರ ಕಾರ್ಯಕ್ರಮ ಪ್ರಯೋಜನ ಪಡ್ಕೊಳ್ತಾರೆ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಟ್ಲೀಸ್ಟ್ ವಾರಕ್ಕೆ ತಿಂಗಳಿಗೆ ಒಂದ್ಸಲ ಬಂದು ಇಲ್ಲಿ ಬಂದು ಜನರೊಟ್ಟಿಗೆ ಬೆರೆತು ಯಾವ ರೀತಿ ಕೃಷಿ ಮಾಡ್ತಿದ್ದಾರೆ ನೀವು ಕೂಡ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬಹುದು ಹಾಗೆ ಇಲ್ಲಿ ರೊನಾಲ್ಡೋ ಅಂತ ಒಬ್ಬರು ಬಂದಿದ್ದಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿ ಅವರ ಒಂದು ಮಾತ್ರೆಗೆ ತೆಗೆದುಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ಅವ ಗ್ರೇಟ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿ ಸಾಧ್ಯ ಹೇಳ್ಬೋದು ಇವತ್ತು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ಮೀನು ಕೃಷಿ ಮೂಲಕ ಅವರೊಂದು ಮಾದರಿಯಾಗಿ ಎಂಟರ್ಪ್ರಿನರ್ಶಿಪ್ ಆಗಿ ನಾವು ತೆಗೆದುಕೊಳ್ಳಬಹುದು ಇದು ನಾನು ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ತಾ ಇರೋದು ಈ ಒಂದು ಹಿನ್ನೆಲೆಯೊಂದಿಗೆ ನಾನು ಈಗ ಸ್ವಾಗತಕ್ಕೆ ಬರ್ತಾ ಇದ್ದೇನೆ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಗೆ ಕೇಳಿಕೊಂಡಾಗ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಎಂ ಆರ್ ರವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅವರು ನನ್ನ ಭೇಟಿಯಾದಾಗ ತುಂಬ ಸಂತೋಷಪಟ್ಟರು ಎಲ್ಲ ರೀತಿಯ ಸಪೋರ್ಟನ್ನು ನಮಗೆ ಕೊಟ್ಟರು ಅವರು ಇವತ್ತು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ಎಲ್ಲವನ್ನ ಅದನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಖ್ಯವಾಗಿ ಬರಲಿಕ್ಕೆ ಕಾರಣ ಈ ಗ್ರಾಮದ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸ ಡಾಕ್ಟರ್ ಎಂ ಆರ್ ರವಿ ಅವರ ಬಗ್ಗೆ ತುಂಬ ಹೇಳಲಿಕ್ಕಿದೆ ಮತ್ತೆ ಹೇಳೋಣ ನೀವು ಡಾಕ್ಟರ್ ಎಂ ಆರ್ ರವಿ ಅಂತ ಗೂಗಲಲ್ಲಿ ಕೊಟ್ಟರೆ ಅವರ ಭಾಷಣದ ಬಗ್ಗೆ ಅವರು ನರಿಂಗಾನ ಗ್ರಾಮದಲ್ಲಿ ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಸಿಗ್ತದೆ ನಾನು ಬಾಯಲ್ಲಿ ಹೇಳಿದರೆ ಅದು ಮೋಸ್ಟ್ ಅದು ಉದ್ದಕ್ಕೆ ಹೋಗ್ತಾ ಹೋಗ್ತದೆ ಸೊ ಅವ್ರ ಬಗ್ಗೆ ಅವರು ನಮ್ಮ ಜೊತೆ ಇರುವಂಥದ್ದು ನಿಜವಾಗಿ ಒಂದು ಹೆಮ್ಮೆಯ ವಿಷಯ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಪ್ರೊಫೆಸರ್ ಕೆ ಭೈರಪ್ಪ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಬಹುಶಃ ಅದೇ ಒಂದು ಗೋಷ್ಠಿ ಆಗ್ತದೆ ಯಾಕಂದರೆ ಅವರು ಮಾಡಿರುವಂಥ ಸಾಧನೆ ಅಷ್ಟಿದೆ ನಾನು ಚುಟುಕಾಗಿ ಹೇಳೋದಿದ್ದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 30 ವರ್ಷಕ್ಕಿಂತಲೂ ಹೆಚ್ಚು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದರು ಅವರು ಪ್ರಾಥಮಿಕ ಶಿಕ್ಷಣದಿಂದಲೇ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಉನ್ನತ ಶಿಕ್ಷಣದಲ್ಲಿ ಪ್ರಥಮ ರ್ಯಾಂಕ್ನಿಂದ ಚಿನ್ನದ ಪದಕ ಪಡೆದವರು ನಂತರ ರಷ್ಯಾಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಮಾಡಿದವರು ಮೈಸೂರಿನಲ್ಲಿ ಪಿ ಎಚ್ ಡಿ ಮಾಡಿದವರು ಅವರಿಗೆ ವಿದೇಶದಲ್ಲಿ ಅನೇಕ ವಿಪುಲವಾದ ಅವಕಾಶಗಳಿತ್ತು ಯು ಎಸ್ ಎ ಜರ್ಮನಿ ಬೇರೆ ಬೇರೆ ಕಡೆ ಇಲ್ಲೇ ನಮ್ಮ ಯಾಕಂದರೆ ಅವರಲ್ಲಿರುವಂಥ ಆ ಒಂದು ವಿಜ್ಞಾನದ ಒಂದು ಏನು ಕ್ರಿಯೇಟಿವಿಟಿ ಇದೆ ತುಂಬ ಅವಕಾಶ ಇತ್ತು ಆದರೂ ಕೂಡ ನಾನು ನಮ್ಮ ದೇಶದಲ್ಲೇ ಸೇವೆ ಸಲ್ಲಿಸಬೇಕಂದು ವಾಪಸ್ ಇಂಡಿಯಾಕ್ಕೆ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಮಂಗಳೂರು ವಿಶ್ವವಿದ್ಯಾಲಯ ಬಂದ ನಂತರ ಅನೇಕ ಪ್ರಗತಿಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ವಿಜ್ಞಾನ ಮಾತ್ರವಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಜನಾನುರಾಗಿಯಾಗಿದ್ದಾರೆ ಅದರಲ್ಲಿ ಒಂದು ಮುಖ್ಯ ನಾನು ಈಗಾಗಲೇ ಹೇಳಿದಾಗೆ ಮಂಗಳ ಯೋಜನೆ ಇವತ್ತು ಏನಿದೆ ನಾವು ಮಾಡ್ತಾ ಇದ್ದಾವೆ ಗ್ರಾಮದತ್ತು ಸ್ವೀಕಾರ ಅದು ಅವರ ಒಂದು ಕನಸಿನ ಕೂಸು ಆ ಕೂಸನ್ನು ನಾವು ಒಳ್ಳೆ ರೀತಿ ಉಳಿಸಿ ಬೆಳೆಸುವಂಥದ್ದು ಇದು ನಮ್ಮ ಕರ್ತವ್ಯ ವಿಶ್ವವಿದ್ಯಾಲಯದ ಕರ್ತವ್ಯ ಅದನ್ನು ನಾವು ಮುಂದಿಸ್ಕೊಂಡು ಹೋಗ್ತೇವೆ ಅಂತ ಇವತ್ತು ನಾನು ಪ್ರಮಾಣ ಮಾಡಿ ಅವರಿಗೆ ಹೇಳ್ತಾ ಇದ್ದೇನೆ ಹಾಗೆ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿದೆ ಅದರಲ್ಲಿ ಒಂದು ಮುಖ್ಯವಾದಂಥದ್ದು ಸರ್ ಸಿ ವಿ ರಾಮ ಜನ್ಮಶತಾಬ್ದಿ ಪ್ರಶಸ್ತಿ ನಮ್ಮ ಪ್ರಧಾನಮಂತ್ರಿಗಳನ್ನು ಸ್ವೀಕರಿಸಿರುತ್ತಾರೆ ಇನ್ನೊಂದು ಹೆಮ್ಮೆ ವಿಷಯ ಏನಂತ ಹೇಳಿದ್ರೆ ಅವರು ಗುರುಗಳಾದ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ತಮಗೆಲ್ಲ ಗೊತ್ತಿದೆ ನಿತ್ಯೋತ್ಸವ ಕವಿ ತಮ್ಮ ಗುರುಗಳಿಂದನೇ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆಯಿಂದ
ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಜಸ್ಟ್ ಒಂದು ತಿಂಗಳ ಹಿಂದಷ್ಟೇ ಹಾಗೆ ಹತ್ತು ವಿದೇಶದಲ್ಲಿ ಭಾರತದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು ಅವ್ರ ಪ್ರಶಸ್ತಿ ಬಗ್ಗೆ ಹೇಳ್ತಾ ಹೋದ್ರೂ ಕೂಡ ಒಂದು ದೊಡ್ಡ ಲಿಸ್ಟ್ ಇದೆ ಅವುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಸಮಯದ ಅಭಾವದಿಂದ ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಈ ಸ್ಕೂಲಿಗೆ ಬಂದಿರೋದು ನಿಜವಾಗಿ ಒಂದು ನಮಗೆಲ್ಲ ಒಂದು ಸಂತೋಷದ ವಿಷಯ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀ ಇಸ್ಮಾಯಿಲ್ ಅವರು ಹೂಗುಚ್ಛ ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ ಹಾಗೆ ಇವತ್ತು ನಮ್ಮ ಅದೃಷ್ಟ ಎನ್ನುವಂತೆ ಸಾಮಾನ್ಯವಾಗಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಕಾರ್ಯಕ್ರಮ ಇದ್ದಾಗ ಕುಲಪತಿಗಳು ಕುಲಸಚಿವರು ಯಾಕಂದರೆ ಅಲ್ಲಿ ತುಂಬ ಕೆಲಸದ ಒತ್ತಡ ಇರ್ತದೆ ಅವರು ಹಂಚಿಕೊಂಡು ಹೋಗ್ತಾರೆ ಬಟ್ ಇವತ್ತು ನರಿಂಗಾನದ ಬಗ್ಗೆ ಜನರ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಕುಲಸಚಿವರು ನಮ್ಮ ಜೊತೆ ಬಂದಿದ್ದಾರೆ ಪ್ರೊಫೆಸರ್ ಬಿ ಎಸ್ ನಾಗೇಂದ್ರ ಪ್ರಕಾಶ್ ಅವರು ನಾಗೇಂದ್ರ ಪ್ರಕಾಶ್ ಅವರು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ಅದು ಇಂಜಿನಿಯರಿಂಗ್ ವಿಷಯದ ಪ್ರೊಫೆಸರ್ ಆಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದವರು ಅಧ್ಯಾಪನ ಮತ್ತು ಸಂಶೋಧನೆಯಲ್ಲಿ ಮಾತ್ರವಲ್ಲ ಅನೇಕ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿ ಅವರು ಹೆಸರನ್ನು ಪಡೆದಿರುವಂಥವರು ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿ ಬಂದಿರು ನಮ್ಮೆಲ್ಲರ ಅದೃಷ್ಟ ಅವರ ಬಗ್ಗೆ ಮತ್ತೆ ಮುಂದೆ ಹೇಳಲಿಕ್ಕಿದೆ ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದ ನೋಡಲ್ ಆಫೀಸರ್ ಆಗಿರುವ ಪ್ರೊಫೆಸರ್ ಶ್ರೀಪಾದ್ ಅವರು ಹೂ ನೀಡಿ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನರಿಂಗಾನ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿನ ಮುಖ್ಯ ಅಧಿಕಾರಿಗಳು ಸದಸ್ಯರು ಅಧ್ಯಕ್ಷರೆಲ್ಲ ಇಲ್ಲಿ ಸೇರಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶ್ರೀ ಚಂದ್ರಹಾಸ ಕರ್ಕೇರ ಅವರು ಇಲ್ಲೇ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ನಿಜವಾಗಿ ಒಂದು ಸಂತೋಷದ ವಿಷಯ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಅವರಿಗೆ ಶ್ರೀ ಸಂತೋಷ್ ಕುಮಾರ್ ಟಿ ಎನ್ ಮುಖ್ಯೋಪಾಧ್ಯಾಯರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ನಮ್ಮ ಜೊತೆ ಇವತ್ತು ಉಪಾಧ್ಯಕ್ಷರು ನರಿಗಾನ ಗ್ರಾಮ ಪಂಚಾಯತ್ ಶ್ರೀಮತ್ ಓಕೆ ಕ್ಷಮಿಸಿ ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಗಣ್ಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇದರ ಸದಸ್ಯರಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರು ಕೂಡ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಸರು ಗಳಿಸಿದವರು ಇವತ್ತು ವೇದಿಕೆ ಹಂಚಿಕೊಳ್ತಾ ಇರೋದು ನಮಗೆಲ್ಲರ ಸಂತೋಷದ ವಿಷಯ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಅವರಿಗೆ ಸುಸ್ಮಿತಾ ರಾವ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ನರಿಗಾನ್ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ನಳಿನಾಕ್ಷಿ ಅವರು ನಳಿನಾಕ್ಷಿ ಅವರು ಇದ್ದಾರ ಸೊ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಸುಸ್ಮಿತಾ ರಾವ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಬೆನ್ನೆಲುಬು ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಶ್ರೀ ಇಸ್ಮಾಯಿಲ್ ಅವರು ಆಯ್ತಾ ನಳಿನಾಕ್ಷಿ ಅವರಿಗೆ ಓಕೆ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇರುವವರು ಡಾಕ್ಟರ್ ಶಿವಕುಮಾರ್ ಮಗದ ಅವರು ಅವರ ಬಗ್ಗೆ ನಾವು ಪರಿಚಯವನ್ನು ಮತ್ತೆ ಮಾಡಿಕೊಳ್ಳಲಿಕ್ಕಿದ್ದೇವೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಅವರಿಗೆ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಎಚ್ ಗಂಗಾಧರ್ ಭಟ್ರು ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅವರು ಕೂಡ ಇವತ್ತು ಬಂದಿದ್ದಾರೆ ವೇದಿಕೆ ಕೆಳಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಅವರ ಬಗ್ಗೆ ಪರಿಚಯವನ್ನು ಮತ್ತೆ ಮಾಡಿಕೊಡೋಣ ಅವರನ್ನು ಸ್ವಾಗತಿಸುತ್ತೇನೆ ಹಾಗೆ ರೊನಾಲ್ಡ್ ಡಿಸೋಜಾ ಶ್ರೀ ರೊನಾಲ್ಡ್ ಡಿಸೋಜಾ ಅವರು ಮ್ಯಾನೇಜಿಂಗ್ ಪಾರ್ಟ್ನರ್ ಅಕ್ವಾಟಿಕ್ ಬಯೋಸಿಸ್ಟಮ್ ವಾಮಂಜೂರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರಿವಾರಿ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಪ್ರೊಫೆಸರ್ ಶ್ರೀಪಾದ್ ಕೆ ಎಸ್ ಅವರು ಆಣ್ವಿಕ ಪ್ರಾಣಿಶಾಸ್ತ್ರ ವಿಭಾಗದ
ಪ್ರೊಫೆಸರ್ ಮಾತ್ರ ಅಲ್ಲ ನನ್ನ ಗುರುಗಳು ಹೌದು ಅವರು ಹಗಲು ರಾತ್ರಿ ಈ ಕೆಲಸಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ದುಡಿದಿದ್ದಾರೆ ಅವರು ವೇದಿಕೆ ಮೇಲಿದ್ದಾರೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಇಸ್ಮಾಯಿಲ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ರಜನಿ ಅವರು ಅಲ್ಲಿ ವೇದಿಕೆ ಕೆಳಗಡೆ ಇದ್ದಾರೆ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಡಾಕ್ಟರ್ ಸುಷ್ಮಿತಾ ರಾವ್ ಅವರು ವೇದಿಕೆ ಮೂಲೆಯಲ್ಲಿ ಕೂತಿದ್ದಾರೆ ಅವರ ಮೂಲೆಯಲ್ಲಿ ಕೂತರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಒಂದು ಬೆನ್ನೆಲುಬು ಅಂತ ತಪ್ಪಾಗಲಿಕ್ಕಿಲ್ಲ ಅವರನ್ನು ಮತ್ತೆ ಪರಿಚಯ ಮಾಡಿಕೊಡೋಣ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಇವತ್ತೇನು ಇವತ್ತು ಕಾರ್ಯಕ್ರಮ ಕನಸು ಕಂಡಿದ್ದೇವೆ ಅದರ ಹಿನ್ನೆಲೆ ಸುಷ್ಮಿತಾ ರಾವ್ ಅವರಿಗೆ ಹೋಗ್ತದೆ ಕ್ರೆಡಿಟ್ಟು ಅವರಿಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತಾ ಅವರನ್ನು ಸ್ವಾಗತಿಸುತ್ತೇನೆ ಅವರಿಗೆ ಶ್ರೀಮತಿ ಮಮತಾ ಕಟ್ಟೆ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ನರಿಗಾನ್ ಗ್ರಾಮ ಪಂಚಾಯತ್ ಹಾಗೂ ಇತರ ಗ್ರಾಮ ಪಂಚಾಯತ್ಗಳ ವಾರ್ಡ್ ಸದಸ್ಯರು ಬಂದಿದ್ದಾರೆ ಅಬ್ದುಲ್ ರೈಮನ್ ಚಂದಾಯಿತ್ಲು ಫಯಾಜ್ ಅವರು ಹಾಗೆ ಇನ್ನಿತರ ಸದಸ್ಯರು ವೇದಿಕೆ ಮೇಲೆ ಇದ್ದಾರೆ ಅವರ ಹೆಸರುಗಳೆಲ್ಲ ನನಗೆ ಬರ್ತಾ ಇಲ್ಲ ಮತ್ತು ಅವರ ಪರಿಚಯವನ್ನು ತಮಗೆ ಮಾಡಿಕೊಡ್ತೇವೆ ಅವರೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೆ ಹಾಗೂ ವೇದಿಕೆ ಕೆಳಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯವಾಗಿ ನರಿಗನ ಗ್ರಾಮದ ನಾಗರಿಕರು ನಾನು ನಿಮ್ಮೆಲ್ಲರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ವಿದ್ಯಾರ್ಥಿ ಮಿತ್ರರನ್ನು ಸ್ವಾಗತಿಸುತ್ತೇನೆ ಮುಖ್ಯವಾಗಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ ಬೆಳಗ್ಗೆಯಿಂದ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕೊನೆಯದಾಗಿ ಯಾರಾದ್ರೂ ತಪ್ಪು ಇದ್ದರೆ ಬಿಟ್ಟು ಪದ್ಮನಾಭ ನರಿಂಗಾನ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಈ ಸಂಸ್ಥೆಯ ಅಥವಾ ಈ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಂತೋಷ್ ಕುಮಾರ್ ಟಿ ಎನ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ ಅವರು ಆಸೀನರಾಗಿಲ್ಲ ಅದು ನಿಂತುಕೊಂಡೇ ಕೆಲಸ ಮಾಡ್ತಿದ್ದಾರೆ ಅದೇ ಸೂಚಿಸ್ತದೆ ಅವರ ಕಾರ್ಯ ಪ್ರವೃತ್ತಿ ಅವರು ಕೂಡ ಈಗಾಗಲೇ ಶಾಲೆಯಲ್ಲಿ ಅನೇಕ ಪರಿಸರ ಸ್ನೇಹಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ನಾವು ಕಣ್ಣಾರೆ ಕಾಣಬಹುದು ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇರುವುದು ಕೂಡ ಒಂದು ಅಭಿನಂದನೀಯ ಸಂತೋಷದ ವಿಷಯ ಅವ್ರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಶ್ರೀಪಾದ್ ಅವರು ಪ್ರೊಫೆಸರ್ ಶ್ರೀಪಾದ್ ಅವರು ಸ್ವಾಗತಿಸಬೇಕಾಗಿ ವಿನಂತಿ ದಯವಿಟ್ಟು ಯಾರದಾದರೂ ಹೆಸರು ಬಿಟ್ಟು ಅದನ್ನು ಕ್ಷಮಿಸಿ ನಾನು ಎಲ್ಲರನ್ನ ಮತ್ತೊಮ್ಮೆ ಮಗದಮ್ಮ ಹೃತ್ಪೂರ್ವಕವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಜಿಲ್ಲಾ ಪಂಚಾಯತ್ ಪರವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕ ಇವರನ್ನು ಮೊಂಟೆ ಪದವು ಹೈಸ್ಕೂಲ್ನ ಸಹ ಪ್ರಾಂಶುಪಾಲರು ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಇದೀಗ ಇವತ್ತಿನ ಒಳನಾಡು ಮತ್ತು ಅಲಂಕಾರಿಕ ಮೀನು ಕೃಷಿ ಕಾರ್ಯಾಗಾರದ ಬಗ್ಗೆ ಪಕ್ಷಿ ನೋಟವನ್ನು ಬೀರಲಿದ್ದಾರೆ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಸುಷ್ಮಿತಾ ರಾವ್ ಅವರು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಸಭಿಕರೇ ಇವತ್ತಿನ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಖ್ಯವಾಗಿ ಆಯೋಜಿಸಿದ್ದು ಒಂದು ಮೂರು ಉದ್ದೇಶಗಳಿಂದ ಅಂದರೆ ಒಂದು ನೀರು ಸಂರಕ್ಷಣೆ ಜಲ ಕೃಷಿ ಮತ್ತು ಈ ಬಗ್ಗೆ ಮುಂದಿನ ಅಧ್ಯಯನವನ್ನು ಕೈಗೊಳ್ಳುವ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೂ ಇಲ್ಲಿ ನೀರಿನ ಅಭಾವ ತುಂಬ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ನೀರನ್ನು ಸಂರಕ್ಷಿಸುವುದು ಅತಿ ಮುಖ್ಯವಾಗಿದೆ ನಮ್ಮ ಈ ನಿಟ್ಟಿನಲ್ಲಿ ನಮ್ಮ ಅಂತರ್ಜಲವನ್ನು ವೃದ್ಧಿಪಡಿಸುವ ದೃಷ್ಟಿಯಿಂದ ನಮ್ಮಲ್ಲಿ ಯಥೇಚ್ಛವಾಗಿ ಹರಿಯುವ ನೀರನ್ನು ಅಲ್ಲಲ್ಲಿ ತಡೆಗಟ್ಟಿ ಇಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡುವ ಬಗ್ಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ ಡಾಕ್ಟರ್ ಎಂ ಆರ್ ರವಿ ಅವರ ಪರಿಕಲ್ಪನೆಯಂತೆ ಇಲ್ಲಿ ಹಲವಾರು ಕಿಂಡಿ ಅಣೆಕಟ್ಟುಗಳನ್ನು ತೆಗೆದುಕೊಳ್ಬೇಕಂತ ಹೇಳಿ ಅವರು
ನಿರ್ಧರಿಸಿ ಅವರ ಭಗೀರಥ ಪ್ರಯತ್ನದಿಂದ ನಮ್ಮಲ್ಲಿ ನರೇಗಾ ಯೋಜನೆಯಡಿ 1000 ಅಷ್ಟು ಕಿಂಡಿ ಅಣೆಕಟ್ಟೆಗಳನ್ನು ಈಗಾಗಲೇ ನಿರ್ಮಾಣ ಮಾಡುವ ಬಗ್ಗೆ ಗುರಿಯನ್ನ ನಾವು ಜಿಲ್ಲಾ ಪಂಚಾಯತಿ ವತಿಯಿಂದ ಇಟ್ಟುಕೊಳ್ಳಲಾಗಿದೆ ಈ ಕಿಂಡಿ ಅಣೆಕಟ್ಟೆಗಳನ್ನು ಅಲ್ಲದೆ ನಾವು ನರಿಂಗಾನ ಪಂಚಾಯತಿಯಲ್ಲಿ ಸುಮಾರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ಇಲ್ಲಿಯ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಮುತುವರ್ಜಿಯಿಂದಾಗಿ ಈ ಗ್ರಾಮದಲ್ಲಿ ನಾವು ಸುಮಾರು ಅತಿ ಹೆಚ್ಚು ಅಂದ್ರೆ ಪ್ರಥಮವಾಗಿ ಅತಿ ಹೆಚ್ಚು ಅಂದ್ರೆ 6 ಕಿಂಡಿ ಅಣೆಕಟ್ಟೆಗಳನ್ನು ಈಗಾಗಲೇ ನಿರ್ಮಿಸಲಾಗಿದೆ ಈ ಕಿಂಡಿ ಅಣೆಕಟ್ಟೆಗಳಲ್ಲಿ ನಾವೀಗ ನೋಡೋದಾದ್ರೆ ತುಂಬಾ ಕಡೆ ನೀರೆಲ್ಲ ನಿಂತಿದೆ ಹಾಗೂ ಕೆರೆಬಾವಿಗಳಲ್ಲೂ ನೀರನ್ನು ನಾವೀಗ ಕಂಡುಬರ್ತಾ ಇದೆ ಈ ಸಂಗ್ರಹವಾದ ಇಂತ ನೀರನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯನಿರ್ವಹಣ ಅಧಿಕಾರಿ ಅವರು ತಿಳಿಸಿದಾಗ ಇಲ್ಲಿ ಮೀನು ಕೃಷಿಯನ್ನು ಕೈಗೊಳ್ಳುವ ಬಗ್ಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಲ್ಲದೆ ಈಗಾಗಲೇ 5 ಕಿನ್ನಿ ಅಣೆಕಟ್ಟೆಗಳಲ್ಲಿ ಮೀನುಮರಿಗಳನ್ನು ಬಿಟ್ಟಿದ್ದೇವೆ ಇದೇ ತರ ಇವತ್ತಿನ ದಿನದಂದು ನಾವು ಇರದಲ್ಲಿ ಹಾಗೂ ನರಿಂಗಾನ ಇದರಲ್ಲೂ ನಾವು ಮೀನುಮರಿಗಳನ್ನು ಬಿಟ್ಟಿದ್ದೇವೆ ಈ ಮೀನುಮರಿಗಳನ್ನು ಸಾಕಾಣಿಕೆ ಮಾಡುವುದರಿಂದ ಅಲ್ಲಿಯ ಬಳಕೆದಾರರಿಗೆ ಉಪಯೋಗ ಆಗುತ್ತದೆ ಅಲ್ಲದೆ ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಲ್ಲದೆ ಸಂಗ್ರಹವಾದ ನೀರನ್ನು ಗ್ರಾಮಸ್ಥರು ಸಣ್ಣ ಸಣ್ಣ ತೊಟ್ಟಿಗಳನ್ನು ಮಾಡಿ ಅವರ ಮನೆ ಅಂಗಳದಲ್ಲಿ ಅಲಂಕಾರಿಕ ಮೀನುಗಳನ್ನು ಕೃಷಿ ಮಾಡಬಹುದಾಗಿದೆ ಇದರಿಂದ ಆ ಕುಟುಂಬದ ಆದಾಯವನ್ನು ಅವರು ಹೆಚ್ಚಿಸಬಹುದು ಈ ಇದಲ್ಲದೆ ಮಕ್ಕಳಲ್ಲಿ ಮೀನಿನ ಬಗ್ಗೆ ಆಸಕ್ತಿ ಹುಟ್ಟಿಸುವ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಂದ್ರೆ ಶಾಲಾ ಕಾಲೇಜುಗಳಿಗೆ ಅಕ್ವೇರಿಯಂ ನೀಡುವ ಬಗ್ಗೆ ಇದನ್ನ ಇದಕ್ಕಾಗಿ ಒಳ್ಳೆ ಉತ್ತಮವಾದ ಎರಡು ಶಾಲೆಯನ್ನು ಸೆಲೆಕ್ಟ್ ಮಾಡಿ ಕೊಡಿ ಅಂತ ಹೇಳಿ ನಾವು ಶಿಕ್ಷಣ ಇಲಾಖೆಯನ್ನು ಕೇಳಿಕೊಂಡಾಗ ಅವರು ಎರಡು ಪ್ರಸ್ತಾವನೆ ಕೊಟ್ಟು ನಾವು ಈಗಾಗಲೇ ಮಂಜೂರಾತಿಗಾಗಿ ಸಲ್ಲಿಸಿದ್ದೇವೆ ಅದರಲ್ಲಿ ಒಂದು ಶಾಲೆ ಇದೇ ಮಂಟಪದ ಶಾಲೆ ಆಗಿರುತ್ತದೆ ಎಂದು ನಾನು ಹೇಳಲು ಈ ನಿಟ್ಟಿನಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಅದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಂತ ಕಾರ್ಯಕ್ರಮದ ಮಾಡುವಾಗ ಇದೊಂದು ಗೊತ್ತಾಯಿತು ಅದೀಗ ಮಂಜೂರಾತಿ ಹಂತದಲ್ಲಿದೆ ಅಲ್ಲದೆ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ಇದೇ ಗ್ರಾಮವನ್ನು ಗ್ರಾಮದತ್ತು ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ನಮಗೆ ನಮ್ಮ ಇಲಾಖಾ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳ ಮೂಲಕ ಎಲ್ಲ ಗ್ರಾಮದ ಮನೆ ಮನೆಗೆ ಮುಟ್ಟಿಸುವಲ್ಲಿ ತುಂಬಾ ಸಹಾಯಕ ಆಗ್ತದೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯಿಂದ ಅಥವಾ ಗ್ರಾಮದಲ್ಲಿ ಏನೆಲ್ಲ ಚಟುವಟಿಕೆ ಆಗ್ತಾ ಇದೆ ಈ ಬಗ್ಗೆ ಮನವರಿಕೆ ಆಗ್ತದೆ ಅಲ್ಲದೆ ಮುಂದೆ ಯಾವ ರೀತಿ ಅಧ್ಯಯನವನ್ನು ಕೈಗೊಳ್ಳಬೇಕು ಮತ್ತೆ ನಮ್ಮ ಅಭಿವೃದ್ಧಿಗಾಗಿ ಏನೆಲ್ಲ ಸಂಶೋಧನೆಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಅರಿವಾಗ್ತದೆ ಈ ನಿಟ್ಟಿನಲ್ಲಿ ನಾವು ಜಂಟಿಯಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನದಂದು ಆಯೋಜಿಸಿದ್ದೇವೆ ಇದರಲ್ಲಿ ಮುಖ್ಯವಾಗಿ ನೀರು ಸಂರಕ್ಷಣೆಯಲ್ಲಿ ಈಗಾಗಲೇ ಪರಿಣಿತಿಯನ್ನು ಹೊಂದು ಸಾಕಷ್ಟು ಕೆಲಸಗಳನ್ನು ಮಾಡಿರುವ ನಮ್ಮ ಭೂವಿಜ್ಞಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಭೂವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಗಂಗಾಧರ್ ಭಟ್ ಇದ್ದಾರೆ ಅವರು ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಅಲ್ಲದೆ ನಮ್ಮ ಸಮಗ್ರ ಮೀನು ಕೃಷಿ ಸಮಗ್ರ ಕೃಷಿಯೊಂದಿಗೆ ಮೀನು ಕೃಷಿಯನ್ನು ಯಾವ ರೀತಿ ನಾವು ಕೈಗೊಳ್ಳಬಹುದು ಅಲ್ಲದೆ ವಿದ್ಯಾರ್ಥಿಗಳನ್ನು ಕೃಷಿ ಚಟುವಟಿಕೆಗೆ ಸೆಳೆಯೋ ನಿಟ್ಟಿನಲ್ಲಿ ಹಾಗೂ ನಮ್ಮ ಯುವಜನರು ಕೃಷಿಯಿಂದ ವಿಮುಖರಾಗದೆ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸುವ ಬಗ್ಗೆ ಈಗಾಗಲೇ ಹಲವಾರು ತರಬೇತಿಗಳನ್ನು ನೀಡಿ ಪ್ರೇರಣೆಯನ್ನು ನೀಡಿರುವ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಮಗದರ್ ಅವರಿದ್ದಾರೆ ಇವರು ಜಲಕೃಷಿ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಲಿದ್ದಾರೆ ಅಲ್ಲದೆ ನಮ್ಮಲ್ಲಿ ಈಗ ಹಿಂದೆ ಸಣ್ಣ ಸಣ್ಣ ತೋಡುಗಳಲ್ಲಿ ಮೀನು ಎಲ್ಲ ಕಂಡು ಬರ್ತಾ ಇತ್ತು ಈ ಬಗ್ಗೆ ಆಸಕ್ತಿಯನ್ನು ಹೊಂದಿ ಅಲಂಕಾರಿಕ ಮೀನನ್ನೇ ವೃತ್ತಿಯಾಗಿ ತಗೊಂಡುಕೊಂಡಿರುವ ಶ್ರೀ ರೊನಾಲ್ಡ್ ಅವರಿದ್ದಾರೆ ಇವರು ನಮ್ಮ ಗ್ರಾಮಸ್ಥರೊಂದಿಗೆ ಸೇರಿ ಅಲಂಕಾರಿಕ ಮೀನನ್ನು ಯಾವ ರೀತಿ ಮಾಡ್ಬೋದು ಅವರು ಈಗಾಗಲೇ ಇದನ್ನು ಮಾಡಿ ತುಂಬ ಯಶಸ್ಸನ್ನು ಪಡೆದಿದ್ದಾರೆ ಆದ್ದರಿಂದ ಈ ಗ್ರಾಮಸ್ಥರು ಅವರು ಅಲಂಕಾರಿಕ ಮೀನನ್ನು ಕೃಷಿ ಮಾಡಿ ತಮ್ಮ ಆದಾಯವನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಬೋದು ಎಂಬುದರ ನಿಟ್ಟಿನಲ್ಲಿ ಅವರು ಮಾಹಿತಿ ನೀಡಲಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ತಾವು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇನೆ ವಂದನೆಗಳು ಇದೀಗ
कार्यक्रम दीप बेगक उद्घाटक दक्षिण कन्नड जिला पंचायत सीईओ डॉक्टर एम आर रवि इंत गण्यर केकता है दक्षिण कन्नड जिला पंचायत सीईओ डॉक्टर एम आर रवि यह समारोह अध्यक्षते वह मंगलूर विश्वविद्यालय मान्य कुलपति अंतर्राष्ट्र ख्यात विज्ञानी ಇತೈಷಿಗಳು ಆದಂತ ಸನ್ಮಾನ್ಯ ಪ್ರೊಫೆಸರ್ ಕೆ ಭೈರಪ್ಪನವರೇ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಅದೇ ವಿಶ್ವವಿದ್ಯಾನಿಲಯದ ಕುಲಸಚಿವರು ಹಾಗೂ ಆತ್ಮೀಯರು ಆದಂತ ಪ್ರೊಫೆಸರ್ ನಾಗೇಂದ್ರ ಪ್ರಕಾಶ್ ಅವರೇ ಕುರ್ನಾಡು ಕ್ಷೇತ್ರದ ಜನಪ್ರಿಯ ಜಿಲ್ಲಾ ಪಂಚಾಯತ್ನ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆದಂತ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು ಹಾಗೂ ಮಿತ್ರರು ಆದಂತ ಸನ್ಮಾನ್ಯ ಶ್ರೀ ಚಂದ್ರಹಾಸ ಕರ್ಕೇರ ಅವರೇ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತ ಹಾಗೂ ಮಿತ್ರರಾದಂತ ಪ್ರೊಫೆಸರ್ ಶಿವಕುಮಾರ್ ಮಗದ ಅವರೇ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ನನ್ನ ಸಹೋದ್ಯೋಗಿಯಾದಂತ ಡಾಕ್ಟರ್ ಅವರ ಪತಿ ಪ್ರೊಫೆಸರ್ ಶ್ರೀಪಾದ ಅವರೇ ಯಾಕೆಂದರೆ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೆಯದು ಅಂತ ಆಮೇಲೆ ಮರ್ತು ಕಿರ್ತು ಹೋಗ್ಬಿಡ್ತೀನಿ ನಾನು ಶ್ರೀಪಾದ ಅವರೇ ಈ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ಹಾಗೂ ಮಿತ್ರರೂ ಆದಂಥ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಅವರೇ ಉಪಾಧ್ಯಕ್ಷರೇ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ಸಂಪನ್ಮೂಲ ವಿಜ್ಞಾನಿಗಳೇ ವಿಶೇಷವಾಗಿ ಡಾಕ್ಟರ್ ರೊನಾಲ್ಡ್ ಡಿಸೋಜಾ ಅವರಿದ್ದಾರೆ ಗಂಗಾಧರ್ ಭಟ್ ಅವರಿದ್ದಾರೆ ಹಾಗೂ ನಮ್ಮೆಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸುದೀರ್ಘವಾಗಿ ಪರಿಚಯ ಮತ್ತು ಸ್ವಾಗತ ಮಾಡಿದಂಥ ಡಾಕ್ಟರ್ ಪ್ರಶಾಂತ್ ನಾಯಕ್ರವರೇ ನಮ್ಮ ನರಿಂಗಾಣದ ಹಿರಿಯರು ಹಾಗೂ ಜಿಲ್ಲಾ ಪಂಚಾಯತ್ನ ಕೆಡಿಪಿ ಸಚಿವರಾದಂಥ ಶ್ರೀ ಪದ್ಮನಾಭ ನರಿಂಗಾಣ ಅವರೇ ಈ ಶಾಲೆಯ ಮುಖ್ಯಸ್ಥರಾದಂಥ ಶ್ರೀ ಸಂತೋಷ್ ರವರೇ ನರಿಂಗಾನ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಗ್ರಾಮಸ್ಥರೇ ಚುನಾಯಿತ ಪ್ರತಿನಿಧಿಗಳೇ ಮಂಗಳ ಗಂಗೋತ್ರಿಯ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹಳ ಅಪರೂಪವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಬಹುಶಃ ಈ ವೇದಿಕೆಯಲ್ಲಿರೋರು ನೋಡಿದ್ರೆ ನನಗನ್ಸುತ್ತೆ ವೇದಿಕೆ ಬಹಳ ತೂಕವಾಗಿದೆ ಅಂತ ಅನ್ನಿಸ್ತಾ ಇದೆ ಒಂದು ಶಾಲೆಯ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದವರು ಸ್ವತಃ ಮಾನ್ಯ ಕುಲಪತಿಗಳ ನೇತೃತ್ವದಲ್ಲಿ ಕುಲಸಚಿವರ ಸಮಕ್ಷಮದಲ್ಲಿ ಜಿಲ್ಲಾ ಪಂಚಾಯತ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಬಹಳ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಸನ್ಮಿತ್ರರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಬಹುಶಃ ನನಗೆ ಮತ್ತು ನರಿಂಗಾನ ಮತ್ತು ಈ ಕುರ್ನಾಡು ಕ್ಷೇತ್ರಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ಕಾರಣ ಇಷ್ಟೇ ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇಲ್ಲಿ ಯಾವ ಕಾರ್ಯಕ್ರಮ ಆದರೂ ನಮ್ಮನ್ನು ಹೇಳ್ಕೊಬಂದ್ಬಿಡ್ತಾರೆ ನೀವು ಬನ್ನಿ ಬಂದು ಇಲ್ಲಿ ಕೆಲಸ ಮಾಡಬೇಕು ನೋಡಿ ಅಂತಾರೆ ಯಾಕೆಂದರೆ ಇಲ್ಲಿಯ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಅಧ್ಯಕ್ಷರಾದಿಯಾಗಿ ಮತ್ತು ಇಲ್ಲಿಯ ಜನ ಯಾವುದೇ ಒಳ್ಳೆಯ ಕೆಲಸವನ್ನು ಅತ್ಯಂತ ಮುಕ್ತವಾಗಿ ಸ್ವೀಕರಿಸಿ ಅದನ್ನು ಬೆಂಬಲಿಸ್ತಕ್ಕಂಥ ಮನಸ್ಥಿತಿ ಉಳ್ಳವರು ಆ ಕಾರಣಕ್ಕಾಗಿಯೇ ಒಂದು ವರ್ಷದ ಹಿಂದೆ ನಾನು ಈ ಜಿಲ್ಲೆಯಲ್ಲಿ ಒಂದು ಸಣ್ಣ ಕನಸನ್ನು ಇಟ್ಕೊಂಡೆ ಆ ಸಣ್ಣ ಕನಸು ಯಾಕೆ ಬಂತು ಅಂದರೆ ಇದ್ದಕ್ಕಿದ್ದ ಹಾಗೆ ಕರಾವಳಿನಲ್ಲಿ
ನಮ್ಮ ಎರಡು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಸರ್ಕಾರ ಘೋಷಣೆ ಮಾಡಿತು. ದಟ್ ವಾಸ್ ಇನ್ ದ ಮಂತ್ ಆಫ್ ಜಾನ್ವರಿ. ನೆವರ್ ಹರ್ಡ್ ಇನ್ ದ ಹಿಸ್ಟರಿ ಆಫ್ ಕೋಸ್ಟಲ್ ರೀಜನ್ ದಟ್ ಟೂ ತಾಲೂಕ್ಸ್ ವರ್ ಡಿಕ್ಲೇರ್ಡ್ ಆಸ್ ಡ್ರಾಟಿಟ್ಸ್. 4,000 ಮಿಲಿಮೀಟರ್ ಮಳೆ ಆಗುವ ಸಮೃದ್ಧವಾಗಿರ್ತಕ್ಕಂಥ ಕರಾವಳಿ ಪ್ರದೇಶದಲ್ಲಿ ಈ ಜನ ನೀರಿನ ಜೊತೆಯಲ್ಲಿ ಪ್ರವಾಹ ಜೊತೆಯಲ್ಲಿ ಸಮೃದ್ಧಿಯಾಗಿ ಬೆಳೆದವರು. ಇವರಿಗೆ ಬರ ಗೊತ್ತಿಲ್ಲ. ಅಂತಹ ಒಂದು ಪ್ರದೇಶದಲ್ಲಿ ಎರಡು ತಾಲೂಕುಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಬರ ಅಂತ ಡಿಕ್ಲೇರ್ ಮಾಡಿದಾಗ ಇಟ್ ವಾಸ್ ಎ ವೆರಿ ವೆರಿ ಕ್ರಿಟಿಕಲ್ ಸಿಚುಯೇಷನ್. ಆಗ ಜಿಲ್ಲಾ ಪಂಚಾಯಿತಿ ಅಂದರೆ ಮುಖ್ಯವಾಗಿ ಬೆಳವಣಿಗೆಯ ಒಂದು ಸೂತ್ರಧಾರವನ್ನು ಇಟ್ಕೊಂಡಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಈ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡಿಡ್ಕೋಬಹುದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಇಲ್ಲಿಯ ಭೌಗೋಳಿಕ ಪ್ರದೇಶ ಮತ್ತು ಇಲ್ಲಿಯ ಭೌಗೋಳಿಕವಾದಂಥ ಒಂದು ಪರಿಸರ ಸಹಾಯಕ್ಕೆ ಬಂತು. ಅದು ಹೇಗೆ ಅಂತಂದರೆ ನಮ್ಮಲ್ಲಿ ಭಾಳಷ್ಟು ತೋಡುಗಳಿದೆ ಮತ್ತು ನದಿ ನೀರು ಹರಿತಕ್ಕಂಥ ಝರಿಗಳಿದೆ. ನಮ್ಮಲ್ಲಿ ಮಳೆಗಾಲ ನಿಂತ ಮೇಲೂ ಕೂಡ ನೀರಿನ ಒಂದು ಕಲರವವನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಕಾಣಲಿಕ್ಕೆ ಸಾಧ್ಯ. ಮಳೆ ಬಂದಾಗ ನೀರನ್ನು ನಿಲ್ಲಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯವಿಲ್ಲ. ಬಿಕಾಸ್ ಆಫ್ ದ ಲ್ಯಾಟರೇಟ್ ಪ್ರೊಫೈಲ್ ಸಾಯಿಲ್ ವಾಟ್ ವಿ ಹ್ಯಾವ್ ಗಾಟ್. ಅದ್ರ ಬಗ್ಗೆ ನಮ್ಮ ಭೈರಪ್ಪನವರು ಈಸ್ ಎನ್ ಎಕ್ಸ್ಪರ್ಟ್ ಬಿಕಾಸ್ ಅವರು ಜಿಯೋಲಜಿಸ್ಟ್ ಆದ್ದರಿಂದ ಹಿಮ್ಸೆಲ್ಫ್ ಈಸ್ ಎ ಬೆಟರ್ ಅನ್ ಪರ್ಸನ್ ಟು ಕಾಮೆಂಟ್ ಆನ್ ದ್ಯಾಟ್. ಆದರೆ ನಾವು ನಂತರ ಈ ತೊರೆಗಳಲ್ಲಿ ಜರಿಗಳಲ್ಲಿ ಮತ್ತು ಈ ತೋಡುಗಳಲ್ಲಿ ಅರಿತಕ್ಕಂಥ ನೀರಿನಾದರೂ ನಿಲ್ಲಿಸೋ ಕೆಲಸವನ್ನು ಮಾಡಬಹುದಲ್ಲ. ಆ ರೀತಿ ನೀರನ್ನು ನಿಲ್ಲಿಸೋ ಕೆಲಸ ಮಾಡೋದಾದರೆ ನಮಗೆ ಅಂತರ್ಜಲದ ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಭಾಳಷ್ಟು ಅನುಕೂಲಗಳಿದೆ ಅನ್ನತಕ್ಕಂಥ ಒಂದು ಸಣ್ಣ ಅಧ್ಯಯನವನ್ನು ನಾವು ಮಾಡಿದೆವು. ಅದರ ಪರಿಣಾಮವಾಗಿ ಇಡೀ ಜಿಲ್ಲೆಯಲ್ಲಿ 1,000 ಕಿಂಡಿ ಅಣೆಕಟ್ಟುಗಳ ಯೋಜನೆಯನ್ನು ರೂಪಿಸಿದೆ. ಆ 1,000 ಕಿಂಡಿ ಅಣೆಕಟ್ಟುಗಳನ್ನು ಯೋಜನೆಯನ್ನು ನಾವು ಮಾಡಿದಾಗ ನಮಗೆ ಸಹಾಯಕ್ಕೆ ಬಂದಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಒಂದು ಯೋಜನೆ. ನಿಮಗೆಲ್ಲ ಗೊತ್ತು ನರೇಗಾ ಯೋಜನೆ ನಮ್ಮ ಮನೆ ಒಳಗಡೆ ಇರತಕ್ಕಂಥ ಹಣ ಅದು, ಮತ್ತು ನಮ್ಮ ಮನೆ ಅಂಗಳದಲ್ಲಿ ಹರಿದು ಹೋಗ್ತಾ ಇರುವ ನೀರು, ಇವೆರಡನ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಅದು ಬಹಳ ಒಂದು ಹೃತ್ಪೂರ್ವಕವಾದಂಥ ಬೆಳವಣಿಗೆಯಾಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನರಿಗಾನಕ್ಕೋದಕ್ಕೆ ಏನು ಸಂಬಂಧ ಅಂತ ನಾನು ಹೇಳ್ತೇನೆ. ನಾವು ಏನು 1,000 ಕಿಂಡಿ ಅಣೆಕಟ್ಟೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೊರಟಾಗ ಒಂದು ವರ್ಷದ ಹಿಂದೆ ಮೊಟ್ಟ ಮೊದಲ ಕಿಂಡಿ ಅಣೆಕಟ್ಟನ್ನು ಪ್ರಾರಂಭ ಮಾಡಿದ ಇಡೀ ಜಿಲ್ಲೆಯಾದ್ಯಂತ ನರಿಂಗಾನದ ಪ್ರದೇಶದಿಂದ ನೆಕ್ಕಿನ ಬಾಳಿಕೆ ಅಂತ ಊರ ಹೆಸರು. ನನಗೆ ಇನ್ನೂ ಆ ಊರು ಯಾಕೆ ನೆನಪು ಅಂದರೆ ಆ ಹೆಸರು ಕೇಳಿದ್ರೆ ಭಾಳ ರೋಮಾಂಚನ ಆಗುತ್ತೆ. ಬಾಳೋದು ಅಂತ ಇದೆಯಲ್ಲ, ಬದುಕಿ ಬಾಳಬೇಕು ಅಂತ ಹೇಳ್ತಾರೆ ಹಿರಿಯರು. ಬರೀ ಬದುಕೋದು ನಮಗೆಲ್ಲರಿಗೂ ಗೊತ್ತಿದೆ, ಅದು ನಾವು ಕೆಟ್ಟದಾಗಿ ಬದುಕ್ತಾ ಇದ್ದೀವಿ ಇತ್ತೀಚೆಗಂತೂ. ಆದರೆ ಬದುಕಿ ಬಾಳೋದಿದೆಯಲ್ಲ ಅದು ಭಾಳ ಅನುಭವದ ಮಾತು. ಆ ಊರ ಹೆಸರು ನೆಕ್ಕಿಲ ಬಾಳಿಕೆ ಅಂತ. ಅಲ್ಲಿ ನಾವು ಮೊದಲ ಬಾರಿಗೆ ಮಾಡಿದಾಗ ಇಡೀ ಗ್ರಾಮಸ್ಥರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾಡಿದಂಥ ಕೆಲಸ. ಆಮೇಲೆ ಈ ಕಿಂಡಿ ಅಣೆಕಟ್ಟಿನ ವಿಶೇಷ ಏನಂತಂದರೆ ಕೃಷಿಕರೇ ತಾವೇ ತಮ್ಮ ಕೆಲಸವನ್ನು ಮಾಡಿ ನಿರ್ಮಾಣ ಮಾಡಿಕೊಂಡು ನಂತರ ಅವುಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇದಾದ ನಂತರ ಇನ್ನೊಂದು ವಿಚಾರಕ್ಕೆ ನನಗೆ ಯಾಕೆ ನರಿಂಗಾನದ ಬಗ್ಗೆ ವಿಶೇಷವಾದಂಥ ಒಂದು ಗೌರವ ಇದೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ದೀರಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಫಾರ್ ದ ಫಸ್ಟ್ ಟೈಮ್ ದ ವಿಮೆನ್ ವರ್ಕರ್ಸ್ ದೇ ಕೇಮ್ ಟುಗೆದರ್ ಅಂಡ್ ಕನ್ಸ್ಟ್ರಕ್ಟೆಡ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮೆಂಟೆ ಡ್ಯಾಮ್ ಅಂಡ್ ದಟ್ ಈಸ್ ಫ್ರಮ್ ನರಿಂಗಾನ. ಅವನಿಗೆ ಇಲ್ಲಿನಲ್ಲಿ ಮಹಿಳೆಯರೆಲ್ಲ ಸೇರಿಕೊಂಡು ತಾವೇ ನಿರ್ಮಾಣವನ್ನು ಮಾಡಿದಂಥ ಒಂದು ವೆಂಟೆಡ್ ಡ್ಯಾಮ್ ಅಥವಾ ಈ ಕಿಂಡಿ ಅಣೆಕಟ್ಟು ಕೂಡ ಇಲ್ಲಿ ಇದೆ. ನಾನು ಯಾಕೆ ಕಿಂಡಿ ಅಣೆಕಟ್ಟು ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ 1 ವರ್ಷದ ಹಿಂದೆ ಐ ಮಸ್ಟ್ ಅಕ್ಸೆಪ್ಟ್ ಅಂಡ್ ಐ ಮಸ್ಟ್ ಸಬ್ಮಿಟ್ ಬಿಫೋರ್ ಯು ದಟ್ ಐ ವಾಸ್ ನೋಯಿಂಗ್ ನಥಿಂಗ್ ಅಬೌಟ್ ದಿಸ್ ವೆಂಟೆಡ್ ಡ್ಯಾಮ್ಸ್. ನಾನು ಯಾವುದೇ ಕೃಷಿಕರ ಕುಟುಂಬದಿಂದ ಬಂದವನಲ್ಲ, ನಾನು ರೈತನ ಮಗನಂತೂ ಅಲ್ಲವೇ ಅಲ್ಲ, ನಿಮ್ಮ ಹಾಗೆ ನಗರದಲ್ಲಿ ಓದಿ ಬೆಳೆದವನು ನಾನು. ಆದರೆ ಸರ್ಕಾರಿ ಕೆಲಸಕ್ಕೆ ಬಂದ ಮೇಲೆ ನಾನು ರೈತರೊಂದಿಗೆ ಹಳ್ಳಿಗಳೊಂದಿಗೆ ನಿಕಟವಾದ ಸಂಪರ್ಕವನ್ನು ಕಳೆದ 29 ವರ್ಷದಿಂದ ಇಟ್ಕೊಂಡು ಬಂದವನು. ಅವರ ಬವಣೆ, ಅವರ ಬದುಕು, ಅವರ ಕಷ್ಟ ನಷ್ಟಗಳೆಲ್ಲವನ್ನು ಕೂಡ ಹತ್ತಿರದಿಂದ ನಾನು ಕಂಡವನು. ಒಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥನಾಗಿ 1,000 ಕೋಟಿಯ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಹೋದಾಗ ನನ್ನ ಮುಂದೆ ಅನಿಸಿದ್ದೇನೆಂದರೆ ಕ್ಯಾನ್ ವಿ ಡೂ ಸಮಥಿಂಗ್ ವಿಚ್ ವಿಲ್ ರಿಮೇನ್ ಫಾರ್ ಅ ಲಾಂಗರ್ ಟರ್ಮ್ ಅ ಲಾಂಗರ್ ಇಯರ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಏರಿಯಾ. ವಾಟ್ ಎವರ್ ದ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂಡ್ ದ ಪ್ರಾಜೆಕ್ಟ್ಸ್ ಅಂಡ್ ದ ಪ್ರೋಗ್ರಾಮ್ಸ್ ವಿ ಲಾಂಚ್, ಐ ಥಿಂಕ್ ದಟ್ ಶುಡ್ ರಿಸಲ್ಟ್ ಇನ್ ವಾಟ್ ಇಸ್ ನೋನ್ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ. ನಾವು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಆದರೆ ಸುಸ್ಥಿರವಾದಂಥ ಅಭಿವೃದ್ಧಿಯನ್ನು ಸಾಧಿಸೋದು ಹೇಗೆ? ಆ ಸುಸ್ಥಿರವಾದ ಅಭಿವೃದ್ಧಿಯಲ್ಲಿ ಮಹಿಳೆಯನ್ನು ಸಬಲೀಕರಣ ಮಾಡಲಿಕ್ಕೆ ಸಾಧ್ಯವ? ಕೃಷಿಕರಿಗೆ ಒಂದು ಆದಾಯವನ್ನು ತಂದುಕೊಡಲಿಕ್ಕೆ ಸಾಧ್ಯವ? ಕೃಷಿಕರ ಬದುಕಿನಲ್ಲಿ ಒಂದಷ್ಟು ನಗೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯವ?
ನಮ್ಮ ಯೋಜನೆಗಳು ಅವರ ಬದುಕಿನಲ್ಲಿ ಒಂದು ಗುಣಾತ್ಮಕವಾದಂಥ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯವಾ? ಇಂಥ ಸಾಧ್ಯತೆಗಳನ್ನು ಬೆನ್ನತ್ತಿ ಹೋದಾಗ ನನಗೆ ಕೃಷಿಕರ ಬದುಕು ಮತ್ತು ಈ ಕಿಂಡಿ ಅಣೆಕಟ್ಟೆಗಳ ಮೇಲೆ ಇದ್ದಕ್ಕಿದ್ದಂಗೆ ಒಂದು ರೀತಿಯ ಪ್ರೇಮ, ಒಂದು ರೀತಿಯ ವ್ಯಾಮೋಹ ಬೆಳೆದು ಹೋಯಿತು. ಒನ್ ಇಯರ್ ಅಗೋ ಐ ವಾಸ್ ಇಲ್ಲಿಟ್ರೇಟ್, ಐ ಡಿಡ್ ನಾಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ವೆಂಡೆಡ್ ಡ್ಯಾಮ್. I never knew anything about the technical issues and also the advantages we are going to get from this winter dams. But ivattu nanu eshtu mattige nanu empower agidini andre nanu I must confess and admit before you, I have started writing a book on this winter dams. Ondu varshadalli nanage eshtu paatavanna kaliside aa paatavanna nanage eshtu ಹೊಸ ಹೊಸ ಆಲೋಚನೆಗಳಿಗೆ ಹೊಸ ಹೊಸ ಇನ್ಸೈಟ್ಸ್ಗಳಿಗೆ ಸಹಾಯವನ್ನು ಮಾಡಿಕೊಟ್ಟಿದೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ. ಅವತ್ತು ನಾವು ಮಾಡಿದಾಗ ನಮಗೆ ಮೀನು ಕೃಷಿ ಮಾಡಬಹುದು ಅನ್ನತಕ್ಕಂಥ ಸಣ್ಣ ಕಲ್ಪನೆಯೂ ನನಗಿರಲಿಲ್ಲ. ಇದು ಒಂದು ಬಹುಪಯೋಗಿ ಕಿಂಡಿ ಅಣೆಕಟ್ಟಾಗಿ ಮಾಡಬಹುದಾ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಷ್ಟೇ. ಆ ಬಹುಪಯೋಗಿ ಕಿಂಡಿ ಅಣೆಕಟ್ಟು ಮಾಡಬೇಕಾದ್ರೆ ಇದರಲ್ಲಿ ಒಂದಷ್ಟು ಸುಧಾರಣೆಗಳನ್ನು ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಂತ ಯೋಚನೆ ಮಾಡಿದೆ. ನೋಡಿ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ವಿಶೇಷವಾದ ಒಂದು ಗುಣಗಳನ್ನು ನಾನು ಈ ಜನರಲ್ಲಿ ಗಮನಿಸಿದ್ದೀನಿ. ಇಲ್ಲಿಯ ಭೌಗೋಳಿಕ ಪರಿಸರಕ್ಕೆ ಅನುಗುಣವಾಗಿ ಈ ರೈತರುಗಳು ಏನು ಮಾಡ್ತಾ ಇದ್ರು, ಅರಿಯುವ ನೀರನ್ನು ನಿಲ್ಲಿಸೋದಕ್ಕೆ ಕಟ್ಟ ಕಟ್ಟತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಯನ್ನು ಇಟ್ಕೊಂಡಿದ್ರು. ಸಾಂಪ್ರದಾಯಿಕವಾಗಿ ಕಟ್ಟ ಕಟ್ಟೋದು, ಆ ನಂತರ ಅದು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಾ ಇತ್ತು. ಇಟ್ ವಾಸ್ ಓನ್ಲಿ ಎ ಟೆಂಪರರಿ ಅಡಾಪ್ಟ್ ಅರೇಂಜ್ಮೆಂಟ್ ವಿಚ್ ಹ್ಯಾಸ್ ಬೀನ್ ಇನ್ ಪ್ರಾಕ್ಟೀಸ್ ಇನ್ ದಿಸ್ ಏರಿಯಾ ಸಿನ್ಸ್ ಟೈಮ್ಸ್ ಇನ್ ಮೆಮೋರಿಯಲ್. ಇದನ್ನು ನಾವು ಹೇಗಾದರೂ ಮಾಡಿ ನರೇಗಾದಲ್ಲಿ ತಂದಾಗ ಒಂದು ಶಾಶ್ವತವಾದಂಥ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಇದು ಹೆಚ್ಚು ಎಕನಾಮಿಕಲ್ ಆಗಿರುತ್ತೆ, ಸಸ್ಟೈನಬಲ್ ಆಗಿರುತ್ತೆ, ಮತ್ತು ಮೂರನೇದು ಇಟ್ ಈಸ್ ಮೋರ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ವಿ ಆರ್ ನಾಟ್ ಗೋಯಿಂಗ್ ಫಾರ್ ಬಿಗ್ ಕನ್ಸ್ಟ್ರಕ್ಷನ್ಸ್ ಆರ್ ಬಿಗ್ ಡ್ಯಾಮ್ಸ್. ಯು ಆರ್ ಗೋಯಿಂಗ್ ಟು ಪುಟ್ ಅಪ್ ಸ್ಮಾಲ್ ಚೆಕ್ ಡ್ಯಾಮ್ಸ್ ಅಕ್ರಾಸ್ ಆ್ಯಂಡ್ ಅಲಾಂಗ್ ದಿಸ್ ವಾಟ್ ಈಸ್ ನೋನ್ ಆಸ್ ರಿವರ್ಲೆಟ್ಸ್, ಈ ಸ್ಟ್ರೀಮ್ಸ್ನಲ್ಲಿ. ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ನೀರು ನಿಲ್ಲಿಸಲಿಕ್ಕೆ ಸಾಧ್ಯವಾಯಿತು. ಕಳೆದ ಡಿಸೆಂಬರ್ ನವಂಬರ್ನಲ್ಲಿ ಯೂಶ್ವಲಿ ಇಲ್ಲಿ ಪದ್ಧತಿ ಹೇಗೆಂದರೆ ನವಂಬರ್ ತಿಂಗಳಿನಲ್ಲಿ ಎಂಡ್ ನವಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ಆ ನೀರನ್ನು ನಿಲ್ಲಿಸ್ತಕ್ಕಂಥ ಕಟ್ಟ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಜನ. ಈ ಸಾಂಪ್ರದಾಯಿಕ ಕಟ್ಟ ಹಾಕೋಕ್ಕೆ ಶುರು ಮಾಡಿದಾಗ ನಾವು ಏನು ಮಾಡಿದೋ, ಆಗ ಅಲ್ಲಿಗೆ ಹಲಿಗೆ ಹಾಕಿ ನೀರನ್ನು ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಅಗೇನ್ ದೇರ್ ಆರ್ ತ್ರೀ ಮೆಥಡ್ಸ್. ಸಾಮಾನ್ಯವಾಗಿ ಈ ರೀತಿ ಕಟ್ಟ ಕಟ್ಟಿದಾಗ ಅಥವಾ ಈ ರೀತಿಯಾದಂಥ ವೆಂಟರ್ ಡ್ಯಾಮ್ ಕಟ್ಟಿದಾಗ ಹಲಿಗೆ ಹಾಕುವ ಪದ್ಧತಿ ನಮ್ಮಲ್ಲಿದೆ. ಈ ಹಲಿಗೆ ಹಾಕುವ ಪದ್ಧತಿ ಕೂಡ ಅದು ಇಟ್ ವಾಸ್ ನಾಟ್ ಸೋ ಸೈಂಟಿಫಿಕ್, ಒಂದು ನಾಟ್ ಸೋ ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಎರಡು. ಮೂರನೇದು ಅವುಗಳನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಏಕೆಂದರೆ ಈ ಹಲಿಗೆಗಳನ್ನು ಯಾರು ನಿರ್ವಹಣೆ ಮಾಡ್ತಾರೆ, ಹಲಿಗೆಗಳನ್ನು ಯಾರು ಬೇಕಾದ್ರೆ ಕತ್ಕೊಂಡು ಹೋಗ್ಬಿಡ್ಬೋದು, ಈ ರೀತಿಯ ಸಮಸ್ಯೆ ಇತ್ತು. ನೋಡಿ, ಅದಕ್ಕೆ ಎರಡು ರೀತಿಯಾಗಿ ಆಲೋಚನೆಯನ್ನು ಮಾಡಿಕೊಂಡು ನಾವು ಈಗ ನಿಮ್ಮಲ್ಲಿ ಈಗ ನರಿಂಗಾನದ ಒಂದು ಭಾಗದಲ್ಲಿ ನೋಡ್ಕೊಂಡ್ಬಂದು ಇನ್ ಬಂಟ್ವಾಳ ತಾಲೂಕು, ಐ ಮಸ್ಟ್ ಪ್ಲೇಸ್ ಇಟ್ ಆನ್ ರೆಕಾರ್ಡ್, ದ ಇಂಜಿನಿಯರ್ಸ್ ಹ್ಯಾವ್ ಕಮ್ ಔಟ್ ವಿತ್ ಎ ನ್ಯೂ ಇನ್ವೆನ್ಷನ್ that instead of using this wooden planks, they have designed their own what is known as a plank made of MS sheets. MS sheet nalli madirthakkanta ondu planks na avu upayogisukolakke sadhyavagide, adu navu tandirthakkanta mattondu sudharane, ondu badalavane. Puttur nalli hodre nimige alondu master planner entide, avaru concrete nalli ee reethiyada planks maadi kottidare, adu kuda navu we are trying in Puttur. Andre ondu vented dam nalli ಅದನ್ನು ಬರೀ ಡ್ಯಾಮ್ ಮಾಡಿ ನೀರು ನಿಲ್ಲಿಸೋದು ಅಷ್ಟೇ ಇರದೆ, ಅದು ಇಟ್ ಶುಡ್ ಆಲ್ಸೋ ಸರ್ವ್ ಆ್ಯಸ್ ಎ ಫುಟ್ ಬ್ರಿಡ್ಜ್. ನಮ್ಮಲ್ಲಿ ಕಾಲು ಸಂಕ ಅಂತ ಕರಿತೀವಿ ಹಳ್ಳಿಗಳಲ್ಲಿ. ಇವತ್ತಿಗೂ ಜಾಗದಲ್ಲಿ ನಿಮಗೆಲ್ಲ ಗೊತ್ತು, ನಾವು ಅಡಿಕೆ ತಟ್ಟಿಗೆ ಹಾಕ್ಬಿಟ್ಟು ದಾಟೋದನ್ನು ನೋಡ್ತೀವಿ. ನಾನು ಭಾಳ ಕಡೆ ಗಮನಿಸಿದ್ದೀನಿ, ಇಲ್ಲಿಯ ಮಕ್ಕಳು ವಯಸ್ಸಾದವರು ಹಾಗೆ ಅದನ್ನು ದಾಟ್ತಾ ಇದ್ರು. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಸೇಫ್. ಆದರೆ ಇಲ್ಲಿವರೆಗೆ ಅಭ್ಯಾಸ ಆಗೋಗಿದೆ, ಕೃಷಿಕರು ರೈತರಿಗೆ ಮಕ್ಕಳಿಗೆಲ್ಲ ಅವ್ರು ಹಾಗೆ ಓಡಾಡ್ತಾ ಇದ್ರು. ನನಗನ್ನಿಸ್ತು, ಕ್ಯಾನ್ ವಿ ಮೇಕ್ ಇಟ್ ಲಿಟಲ್ ಮೋರ್ ಸೆಕ್ಯೂರ್ ವೈಲ್ ವೆನ್ ವಿ ಪಾಸ್ ಥ್ರೂ ದಿಸ್? ಈ ಸಂಕವನ್ನು ದಾಟುವಾಗ ಒಂದಷ್ಟು ಸೆಕ್ಯೂರಿಟಿ ಬೇಕಲ್ವಾ? ಅದಕ್ಕೆ ವಿ ಆಲ್ಸೋ ಇಂಟ್ರೊಡ್ಯೂಸ್ ವಾಟ್ ಈಸ್ ನೋನ್ ಎಸ್ ರೇಲಿಂಗ್ಸ್ ಆನ್ ಐದರ್ ಸೈಡ್ ಆಫ್ ದಿಸ್ ವಾಟ್ ಈಸ್ ನೋನ್ ಎಸ್ ಎ ಫುಡ್ ಬ್ರಿಡ್ಜ್. ಸೊ ಈ ರೀತಿಯಾದಂಥ ಕೆಲವು ಬದಲಾವಣೆಗಳನ್ನು ತಂದುಕೊಂಡು ಇವತ್ತು ನೀವು 1000 ಕಿಂಡಿ ಅಣೆಕಟ್ಟುಗಳಲ್ಲಿ 365 ಕಿಂಡಿ ಅಣೆಕಟ್ಟುಗಳು ವಿ ಹ್ಯಾವ್ ಕಂಪ್ಲೀಟೆಡ್. ಆ್ಯಂಡ್ ಎರಡನೇ ಹಂತ ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಬಹುಶಃ ಬೈ ದ ಎಂಡ್ ಆಫ್ ಮಾರ್ಚ್ ಐ ಥಿಂಕ್ ವಿ ಮಸ್ಟ್ ಬಿ ಏಬಲ್ ಟು ರೀಚ್ ಅವರ್ ಟಾರ್ಗೆಟ್ ಆಫ್ 1000 ವೆಂಡೆಡ್ ಡ್ರಾಮ್ಸ್ ಅಕ್ರಾಸ್ ದ ಡಿಸ್ಟ್ರಿಕ್ಟ್ ಆಫ್ ದಕ್ಷಿಣ ಕನ್ನಡ. ಒಂದು ವೇಳೆ ಇದನ್ನು ನಾವು ಮಾಡಿ ಮುಗಿಸಿದ್ದೇ ಆದರೆ, ಐ ಅಶೀರ್ ಯು ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಜಿಲ್ಲೆಯ ಕೃಷಿಕರಿಗೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಕುಡಿಯುವ ನೀರಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಲಿ, ಅಥವಾ ಉಪಕಸುಬುಗಳನ್ನು ಮಾಡಲಿಕ್ಕಾಗಲಿ, ಅಥವಾ ನೀರಿನ ಹಿಂಗಿಸುವ ವಿಚಾರದಲ್ಲಾಗಲಿ ಯಾವುದೇ ರೀತಿಯಾದಂಥ ಕೊರತೆ ಬರದೇ ಇರುವ ಹಾಗೆ ಈ ಒಂದು ಯೋಜನೆಯನ್ನು ನಾವು ನಿರೂಪಿಸಿದ್ದೆವು.
ಸೊ ಇಷ್ಟೆಲ್ಲ ಮಾಡುವಾಗ ಇದ್ದಕ್ಕಿದ್ದಂಗೆ ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಏನೋ ಮೋರ್ ಆ್ಯಂಡ್ ಮೋರ್ ಇನ್ವಾಲ್ವ್ ವಿತ್ ದಿಸ್ ವೆಂಟರ್ ಡ್ಯಾಮ್ ನನಗನ್ನಿಸ್ತು ನೀರು ನಿಂತಿದೆಯಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ನೀರು ನಿಂತಿರುತ್ತೆ ಇಟ್ಸ್ ಅ ವಾಟರ್ ಬಾಡಿ ನೌ ಯು ಹ್ಯಾವ್ ಕ್ರಿಯೇಟೆಡ್ ಇಟ್ ಆ್ಯಂಡ್ ಇಟ್ ಇಸ್ ಎ ರಿಸೋರ್ಸ್ ದೆನ್ ಆ್ಯನ್ ಐಡಿಯಾ ಕೇಮ್ ಇನ್ ಟು ಮೈ ಮೈಂಡ್ ವೈ ಕ್ಯಾಂಟ್ ಐ ಯೂಸ್ ದಿಸ್ ಆಸ್ ಏನೋ ಫಾರ್ ಫಿಶ್ ಕಲ್ಚರ್ ಇದನ್ನು ಮೀನು ಕೃಷಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವಾ ಅಂತ ನನಗನ್ನಿಸ್ತು ಅಷ್ಟೇ ಇನ್ನೇನಿಲ್ಲ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ಮೇಡಮ್ ಸುಶ್ಮಿತಾ ಬಿಕಾಸ್ ಶೀ ಈಸ್ ಏನೋ ಡೆಪ್ಯೂಟಿ ಡೈರೆಕ್ಟರ್ ಆಫ್ ದಿ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಸಿಟೆಂಟ್ ಮಾಡಿದರು ಸರ್ ಆಗುತ್ತಾ ಇಲ್ವಾ ಅಂತ ದೆನ್ ವಿ ಇಮಿಡಿಯೇಟ್ಲಿ ಸ್ಪೋಕ್ ಟು ಪ್ರೊಫೆಸರ್ ಶಿವಕುಮಾರ್ ಮಗನ್ ಹೂ ಹೆಡ್ಸ್ ದಿಸ್ ಕೃಷಿ ವಿಜ್ಞಾನ ಕೇಂದ್ರ ಅವರು ಬಂದರು ಅವರೆಲ್ಲ ಹೋಗಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಆ್ಯಸ್ ಎ ಪೈಲಟ್ ಬೇಸಿಸ್ ಲೆಟ್ ಅಸ್ ಗೋ ಅಂಡ್ ಸ್ಟಡಿ ದ ಟೀಮ್ ವೆಂಟ್ ದೇ ಅಸೆಸ್ಡ್ ದ ವಾಟರ್ ಸ್ಟೋರೇಜ್ They also took stock about the feasibility, both the technical as well as the financial feasibility of this project and they came and reported me saying that yes, these are very very potential places where we can rear this fish. Meenu krishi madlikke ella reetiyadanta anukoolagalu sadhyategalu chennagide anno maatra nanu helikottu alli varige nanage meenin bage ABCD gottirilla. This is all a learning process my dear friends. I am a bureaucrat, I am not a technical expert. But as a bureaucrat, you are supposed to have some kind of a concern for the development of the society. As a bureaucrat, it is your responsibility to take to the doorstep of the people what exactly the avenues and the explorations available. ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಸನ್ನು ಇಟ್ಟುಕೊಂಡು ನೀವು ಹೋಗಿದ್ದೆಯಾದರೆ ಅದಕ್ಕೆ ನನಗೆ ಸಹಾಯಕ್ಕೆ ಬಂದದ್ದು ನಾನು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಇಲಾಖೆ ಈಗ ನನಗೆ ಮತ್ತೊಂದು ಖುಷಿ ಏನಂದರೆ ನಮ್ಮ ವಿಶ್ವವಿದ್ಯಾಲಯ See, as a bureaucrat, I always look at professors, I always look at experts in the field. ನನಗೆ ಕೆಲವು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಉತ್ತರ ಕೊಡೋದು ಯಾರು ಯೂನಿವರ್ಸಿಟಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಲರ್ನಿಂಗ್ ಸೆಂಟರ್ಸ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಮಗೆ ಏನೇ ಸಮಸ್ಯೆ ಬಂದು ಉದಾಹರಣೆಗೆ ಇದಲ್ಲದೆ ನಮಗೆ ಈ ಕಸದ ಸಮಸ್ಯೆ ಬಂದಾಗ ಐ ಹ್ಯಾಡ್ ಎ ಟಾಕ್ ವಿತ್ ಪ್ರೊಫೆಸರ್ ಐ ಹ್ಯಾಡ್ ಟಾಕ್ ವಿತ್ ದ ವೈಸ್ ಚಾನ್ಸಲರ್ ಸರ್ ನಮ್ಮ ಈ ಊರಿನಲ್ಲಿ ನಿಮ್ಮ ಕೊಣಾಜೆಯ ಏರಿಯಾದಲ್ಲಿ ಆ ಮೇನ್ ರೋಡ್ನಲ್ಲಿ ಓಡಾಡ್ತಾ ಇದ್ದರೆ ನಾವು ಯಾರೂ ಕೂಡ ತಲೆ ಎತ್ಕೊಂಡು ಓಡಾಡೋಕ್ಕೆ ಮನಸ್ಸಾಗೋದೇ ಇಲ್ಲ ನಾವೆಲ್ಲರೂ ಸೋ ಕಾಲ್ಡ್ ಎಜುಕೇಟೆಡ್ಸು ಅದು ಹೈಲಿ ಎಜುಕೇಟೆಡ್ ಸುಮ್ಮನೆ ಎಜುಕೇಷನ್ ಅಂತ ತಗೊಂಡಿಲ್ಲ ಹೈಲಿ ಕ್ವಾಲಿಫೈಡ್ ಹೈಲಿ ಎಜುಕೇಟೆಡ್ ಅಂತ ಬೋರ್ಡ್ಗಳ ಮೇಲೆ ಹಾಕಿಕೊಂಡಿದ್ದೀವಿ ಯಾರಾದರೂ ಒಬ್ಬರು ಮರ್ಯಾದೆ ನಮಗೇನಾದರೂ ಒಂದು ಸ್ವಲ್ಪ ಇದ್ದರೆ ಆ ರಸ್ತೆಯಲ್ಲಿ ಓಡಾಡಿದಾಗ ಎಷ್ಟು ಬೇಸರ ಆಗಿಬಿಡುತ್ತಲ್ವಾ ಎಷ್ಟು ನೋವಾಗುತ್ತಲ್ವಾ ತಲೆ ತಗ್ಸುವಂಥ ಕೆಲಸ ನಾವು ಯಾಕೆ ಮಾಡಬೇಕು ಆಗ ನಾನು ಅವ್ರ ಜೊತೆ ಒಂದು ಪತ್ರ ಕೂಡ ಬರೆದೆ ನಾವೊಂದು ಸಭೆ ಮಾಡೋಣ ನಿಮ್ಮ ಸಹಕಾರ ಬೇಕು ನನಗೆ ಬಿಕಾಸ್ ಯು ಹ್ಯಾವ್ ಪ್ರೊಫೆಸರ್ಸ್ ಯು ಹ್ಯಾವ್ ಪೀಪಲ್ ಹು ಆರ್ ವರ್ಕಿಂಗ್ ಇನ್ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ಸ್ ದೇ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇ ಕ್ಯಾನ್ ಗಿವ್ ಮಿ ಟೆಕ್ನಿಕಲ್ ಇನ್ಪುಟ್ ಸೋ ದಟ್ ಐ ಕ್ಯಾನ್ ಫೈಂಡ್ ಎ ಸೊಲ್ಯೂಷನ್ ಟು ಮೈ ಪ್ರಾಬ್ಲಮ್ಸ್ ಸೊ ಹೀಗೆ ದರ್ ಹ್ಯಾಸ್ ಟು ಬಿ ಇನ್ ಇಂಟ್ರಾಕ್ಷನ್ ಆ್ಯಂಡ್ ಕೊಲಾಬರೇಷನ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ದ ಯೂನಿವರ್ಸಿಟಿ ಅದರ ಪ್ರಯತ್ನದ ಫಲವಾಗಿಯೇ ಇವತ್ತು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀವಿ ಈಗ ನಾವು ಮೊನ್ನೆ ಎರಡು ಕಡೆ ಮೀನನ್ನು ಬಿಟ್ಟು ಬಂದೋ ನನಗೆ ಇನ್ನೊಂದು ವಿಚಾರ ಅವ್ರು ಹೇಳಿದಂದರೆ ಅಲಂಕಾರಿಕ ಮೀನುಗಳ ಬಗ್ಗೆ ಹೇಳಿದರು ಯಾರು ನಮ್ಮ ಮಗದವರು ಐ ವಾಸ್ ಅಗೇನ್ ಥ್ರಿಲ್ಡ್ ಬರೀ ಮೀನುಗಳ ಬಗ್ಗೆ ಕೇಳುವಾಗಲೇ ಖುಷಿಯಾಗಿ ಬರೀ ತಿಂದ ಅಭ್ಯಾಸ ನಮಗೆ ಮೀನುಗಳು ಅದು ಯಾವ ಜಾತಿ ಮೀನು ತಿಂತೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ ನಮಗೆ ತಿನ್ನುವಾಗ ಮೀನು ತಂದು ಕೊಡ್ತಾರೆ ಮೀನು ತಿಂದುಬಿಡ್ತೀವಿ ಅಷ್ಟೇ ಅದು ಎರಡು ಮೂರು ಹೆಸರು ಗೊತ್ತಿರುತ್ತೆ ಅಷ್ಟೇ ಆದರೆ ವೆನ್ ಐ ಜಸ್ಟ್ ಸ್ಯಾಟ್ ವಿತ್ ದಿಸ್ ಪೀಪಲ್ ದೇ ಸ್ಟಾರ್ಟೆಡ್ ಎಜುಕೇಟಿಂಗ್ ಮೀ ಅಬೌಟ್ ದ ಡಿಫ್ರೆಂಟ್ ಸ್ಪೀಸೀಸ್ ಆ್ಯಂಡ್ ಟೈಪ್ಸ್ ಆಫ್ ದ ಫಿಶ್ ಹೌ ದೇ ಆರ್ ಗ್ರೋ ಇನ್ ವಾಟ್ ಬಾಡೀಸ್ ದೇ ಗ್ರೋ ಅದು ಯಾವ ರೀತಿ ಬೆಳೆಯೋಕ್ಕೆ ಸಾಧ್ಯ ಅದ್ರ ಯಾವ ರೀತಿ ಅಡ್ಯಾಪ್ಟೇಷನ್ಸ್ ಆಗುತ್ತೆ ಎಷ್ಟು ತಿಂಗಳಲ್ಲಿ ಎಷ್ಟು ದೊಡ್ಡದಾಗಿ ಬೆಳೀತವೆ ಆಮೇಲೆ ಯಾವುದನ್ನು ತಿನ್ನಬಹುದು ಯಾವುದನ್ನು ತಿನ್ನಬಾರದು ಹೀಗೆ ಅನೇಕ ವಿಚಾರಗಳನ್ನು ನಾನು ಕಲಿಯೋದಕ್ಕೆ ಕೂಡ ಸಾಧ್ಯವಾಯಿತು ಅವ್ರು ಹೇಳಿದರು ಇರಾ ಮತ್ತು ನರಿಂಗಾನದಲ್ಲಿ ನಾವು ಈ ಎಂಥದ್ದು ಅಲಂಕಾರಿಕ ಮೀನುಗಳನ್ನು ಬಿಡೋಣ ಅಂತ ಇದೇನೋ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇದ್ರು ಅದೇನೋ ಬೇರೆ ಬೇರೆ ಟೆಕ್ನಿಕಲ್ ರೀಸನ್ಸು ಮತ್ತು ಸೈಂಟಿಫಿಕ್ ರೀಸನ್ಸ್ ಇರ್ಬೋದು ಬಿಕಾಸ್ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನೋಡಿ ಈಗ ಸುಮಾರು ಆರು ಏಳು ಜಾಗದಲ್ಲಿ ಐ ಥಿಂಕ್ ಎವ್ರಿ ತಾಲೂಕ್ ವಿ ಆರ್ ಸೆಲೆಕ್ಟೆಡ್ ಐ ಥಿಂಕ್ ನಾವು ಚಾರ್ಮಾಡಿನಲ್ಲಿ ಒಂದು ಕಡೆ ಮಾಡಿದ್ದು ಇಲ್ಲಿ ಸುಳ್ಯದಲ್ಲಿ ಎಣ್ಮೂರಲ್ಲಿ ಮಾಡಿದ್ದು ಪುತ್ತೂರಿನಲ್ಲಿ ಡೆಂಜಿಬಾಗಿಲು ಆ್ಯಂಡ್ ಆರ್ಯಪ್ಪನಲ್ಲಿ ಒಂದು ಮಾಡಿದ್ದೇವೆ ಇಲ್ಲಿ ಇರಾ ಮತ್ತು ನರಿಂಗಾಣ ಐ ಥಿಂಕ್ ದೀಸ್ ಆರ್ ದ ಪ್ಲೇಸಸ್ ಐ ಮೀನ್ ಇನ್ನೊಂದು ಕಟ್ಟದ ಬೈಲು ಇಷ್ಟೂ ಕಡೆ ವಿ ಹ್ಯಾವ್ ಟೇಕನ್ ಇಟ್ ಇಸ್ ಎ ಸ್ಟಡಿ ಪರ್ಪಸ್ ಈ ಜಾ ಇಷ್ಟೆಲ್ಲ ಮಾಡುವಾಗ ನನಗೆ ಆಗ ಶ್ರೀಪಾದರಾಯರು ಬಂದರು ಅವ್ರು ಹೇಳಿದ್ರು ನಾವು ಈ ಥರ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯವ ಕ್ಯಾನ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್ ಅಂತ ನನಗೆ ಐ ಆಲ್ವೇಸ್ ಟೇಕ್ ಇಟ್ ಎಸ್ ಎ ಪ್ರಿವಿಲೇಜ್ ಟು ಇಂಟ್ರಾಕ್ಟ್ ವಿತ್ ದ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಐ ಕ್ಯಾನ್ ಗೆಟ್ ಇನ್ ಮೈ ಲೈಫ್ ದ ರೀಸನ್ ಈಸ್ ನಾನು ಐ ಕ್ಯಾನ್ ಲರ್ನ್ ಸಮಥಿಂಗ್ ಬೆಟರ್ ಆ್ಯಂಡ್ ಐ ಕ್ಯಾನ್ ಇಂಪ್ರೂವ್ ಮೈ ಕ್ವಾಲಿಟೀಸ್ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂತ ಸೊ ಆ ಕಾರಣಕ್ಕಾಗಿ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದಾಗಿದೆ
ನಮ್ಮ ಜಿಲ್ಲಾ ಪಂಚಾಯತ್ನಿಂದ ನಮ್ಮ ನಮ್ಮ ಕಂಪ್ಲೀಟ್ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಅಧ್ಯಕ್ಷರಾದಿಯಾಗಿ ಮತ್ತು ನಮ್ಮ ಈ ಮೀನುಗಾರಿಕೆ ಇಲಾಖೆ ಎಲ್ಲರೂ ಕೂಡ ನಿಮಗೆ ಬೇಕಾದಂಥ ಸಹಕಾರವನ್ನು ಕೊಡ್ತೇವೆ. ನೀವು ಅಧ್ಯಯನ ಮಾಡಿ, ಅಧ್ಯಯನ ಯಾವತ್ತೂ ಮಾಡಬೇಕು, ವೈಜ್ಞಾನಿಕವಾದ ರೀತಿಯಲ್ಲಿ ಮಾಡಬೇಕು, ಹೆಚ್ಚು ಹೆಚ್ಚು ತಿಳ್ಕೊಳ್ಳೋ ಮನಸ್ಸನ್ನು ನಾವು ಇಟ್ಕೊಂಡಾಗ ಓನ್ಲಿ ವೆನ್ ಯು ಹ್ಯಾವ್ ದಟ್ ಓಪನ್ ಮೈಂಡ್ ಐ ಥಿಂಕ್ ಯು ಲರ್ನ್ ಆ್ಯಂಡ್ ಯು ಗ್ರೋ ಇನ್ ಎ ಬಿಗ್ಗರ್ ವೇ. ಸೊ ಆ ದೃಷ್ಟಿನಲ್ಲಿ ನನಗನ್ಸುತ್ತೆ ನಿಮ್ಮ ಮಂಗಳ ಯೋಜನೆ ನೀವು ಗ್ರಾಮ ದತ್ತು ಸ್ವೀಕಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡೋಣ. 2-3 ತಿಂಗಳವರೆಗೆ ನಾವು ನೀರು ನಿಲ್ಲಿಸ್ತೇವೆ. ಈ ಭಾಗದಲ್ಲಿ ಎಲ್ಲಿವರೆಗೆ ನಿಲ್ಲುತ್ತೋ ಗೊತ್ತಿಲ್ಲ, ಬಿಕಾಸ್ ಇಟ್ ಆಲ್ ರೇನ್. ಆ ನೀರು ನಿಂತು ಆನಂತರ ಕೂಡ ಇದನ್ನು ನಾವು ವಿ ವಾಂಟ್ ಟು ಕನ್ವರ್ಸ್ ದಟ್ ಇನ್ ಟು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ನಮ್ಮ ಕೃಷಿ ಇಲಾಖೆಯಲ್ಲಿ ಕೃಷಿ ಹೊಂಡ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಗ್ರಾಮಸ್ಥರು ಭಾಳ ಜನ ಇದ್ದೀರಿ. ಕೃಷಿ ಹೊಂಡದಲ್ಲಿ ಯಾರಿಗೆಲ್ಲ 1 ಎಕರೆ ಜಮೀನಿದೆ, ನಿಮಗೆ ಇಲಾಖೆಯಿಂದ ಒಂದು ಕೃಷಿ ಹೊಂಡ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಹಾಕ್ಕೊಟ್ಟಿದೆ. ನೀವು ಕೃಷಿ ಹೊಂಡ ಮಾಡಿಕೊಂಡ್ರೆ, ಈಗ ನೋಡಿ, ಈಗ ನಾವು ನರಿಂಗಣ್ಣಗೆ ಹೋಗಿದ್ದೋ, ಅಲ್ಲಿ 1-10 ಎಕರೆ ಜಮೀನುಗಳಿಗೆ ನೀರು ಹಾಕ್ತಾ ಇದೆ ಅಂತ 4-6 ಕುಟುಂಬಗಳು ಹೇಳಿದರು. ದೇ ಬಿಕಮ್ ದ ಸ್ಟೇಕ್ ಹೋಲ್ಡರ್ಸ್, ದೇ ಬಿಕಮ್ ದ ಯೂಸರ್ಸ್. ಆ ಯೂಸರ್ಸ್ ಕಮಿಟಿ ಮಾಡಿದ್ದೀವಿ. ಅವರುಗಳಿಗೆ ನಾವೇನು ರಿಕ್ವೆಸ್ಟ್ ಮಾಡಿದ್ದೇವೆ, ಐದರ್ ಎನಿ ಒನ್ ಆಫ್ ದಿಸ್ ಏನೋ ಫಾರ್ಮರ್ ಈ ಕ್ಯಾನ್ ಆಪ್ ದಿಸ್ ಕೃಷಿ ಹೊಂಡ. ಕೃಷಿ ಹೊಂಡ ಕಾರ್ಯಕ್ರಮದಲ್ಲಿ ಅವರು 1 ಎಕರೆನಲ್ಲಿ ಕೃಷಿ ಹೊಂಡ ಮಾಡಿಕೊಂಡ್ರೆ 2-3 ತಿಂಗಳು ಇಲ್ಲಿ ಮರಿ ಬೆಳೆಸಿ ನಮ್ಮ ವೆಂಕಟೆ ಡ್ಯಾಮ್ನಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ಅದಾದ ನಂತರ ದೆನ್ ಯು ಕ್ಯಾನ್ ಶಿಫ್ಟ್ ಅದನ್ನು ಈ ಹೊಂಡಗಳಿಗೆ ಶಿಫ್ಟ್ ಮಾಡಿಬಿಟ್ರೆ ಅಲ್ಲಿ ಇನ್ನೊಂದಷ್ಟು 3-4 ತಿಂಗಳು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾದಂಥ ಅನೇಕ ಸಾಧ್ಯತೆಗಳನ್ನು ನಮ್ಮ ಮಗದವರು ಮತ್ತು ಡಾಕ್ಟರ್ ಸುಶ್ಮಿತಾ ಮೇಡಮ್ ನಿಮ್ಗೆ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಇಲಾಖೆಗಳು ಒಟ್ಟಿಗೆ ಸೇರಿಕೊಂಡಾಗ ಟುಡೇ ದ ಫೋಕಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ಕನ್ವರ್ಜೆನ್ಸ್. ವಿ ನೀಡ್ ಟು ಬ್ರಿಂಗ್ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಹೂ ಆರ್ ವರ್ಕಿಂಗ್ ಟುವರ್ಡ್ಸ್ ದ ಸೇಮ್ ಗೋಲ್. ನಮ್ಮೆಲ್ಲರ ಉದ್ದೇಶ ಒಂದೇ, ಏನು? ರೈತರ ಸಮಸ್ಯೆಗಳಿಗೆ ಪರಿಹಾರ, ಅವರನ್ನು ಬಲವರ್ಧನೆ ಮಾಡಬೇಕು, ಅವರ ಆದಾಯದಲ್ಲಿ ಹೆಚ್ಚು ಮಾಡಿಕೊಡಬೇಕು ಮತ್ತು ಕೃಷಿಯ ಚಟುವಟಿಕೆಗಳು ಹೆಚ್ಚು ಹೆಚ್ಚು ಆಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಬಹುಶಃ ಇವತ್ತಿನ ಕಾರ್ಯಾಗಾರದಲ್ಲಿ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಆ ಒಂದು ಕಾರ್ಯಕ್ರಮ, ಈ ಕಾರ್ಯಾಗಾರ ಮತ್ತಷ್ಟು ಯಶಸ್ವಿಯಾಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಾಗಿ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ನಿಮ್ಮ ಉತ್ತೇಜನಪೂರ್ವಕ ಮಾತುಗಳಿಗಾಗಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯಿಂದ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ V.S. ನಾಗೇಂದ್ರ ಪ್ರಕಾಶ್ ಅವರು ಬಂದಿದ್ದಾರೆ. ಸೊ ಈಗ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳಾಡಬೇಕಾಗಿ ಅವರ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಮುಂಜಾನೆಯ ಶುಭೋದಯ. ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಕುಲಪತಿಗಳು ಪ್ರೊಫೆಸರ್ K.ಭೈರಪ್ಪ ಅವರು, ಮತ್ತು ಉದ್ಘಾಟನಾ ಭಾಷಣ ಮಾಡಿರ್ತಕ್ಕಂಥ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯ CEO ಆಗಿರ್ತಕ್ಕಂಥ ಡಾಕ್ಟರ್ M.R. ರವಿಯವರು, ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಗಟ್ಟಿಯವರು, ಇಸ್ಮೇಲ್ ಮೇನಿಕೋಡ ಅವರು, ಸಂತೋಷ್ ಕುಮಾರ್ ಅವರು, ಪ್ರಶಾಂತ್ ನಾಯಕ್ ಅವರು ಹಾಗೂ ಸುಶ್ಮಿತಾ ರಾವ್ ಅವರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾಗಿದ್ದ ಅಧ್ಯಾಪಕರಾದಂಥ ಶಿಲ್ಪಾದ ಅವರು, ನಾಯಕ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮತ್ತೆಲ್ಲ ಗಣ್ಯರು, ವೇದಿಕೆಯ ಮುಂದೆ ಇರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿನಿಯ ಮಿತ್ರರು, ಬಂಧು ಹಿರಿಯರು, ಬಹುಶಃ ರವಿಯವರ ಮಾತನ್ನು ನಾನು ಕೇಳ್ತಾ ಇದ್ದಾಗ ದೇವರು ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ ಅನ್ನೋದು ನನ್ನಲ್ಲಿಯೇ ಒಂದು ಪ್ರಶ್ನೆಯನ್ನು ಮೂಡಿತು. ಕಾರಣ ಇಷ್ಟೇ, ನಾನು ಬೆಂಗಳೂರಿನಲ್ಲೇ ಎಲ್ಲ ನನ್ನ ವಿದ್ಯಾರ್ಥಿ ಜೀವನವನ್ನು ಕಳೆದು ಇಲ್ಲಿಯ 34 ವರ್ಷದ ನನ್ನ ಅನುಭವವನ್ನು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಳೆದಿದ್ದೇನೆ. ಬಹುಶಃ ನಾನು ಇಲ್ಲಿ
ಬರಲಿಕ್ಕೆ ಬಹಳಷ್ಟು ಒತ್ತಡಗಳು ಬೇರೆ ಕಡೆ ನಾನು ಹೋಗಬೇಕು ಅನ್ನೋದು ಇತ್ತಾದರೂ ಕೂಡ ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ದರೆ ನಾನು ಹಠ ಮಾಡಿ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರಬೇಕು ಅಂತಂದೇಳಿ ಯಾವ ಕಾರಣ ನನಗೆ ಇಲ್ಲಿ ಕರ್ಕೊಂಬಂತ ನನಗೆ ಖಂಡಿತ ನನಗೆ ಗೊತ್ತಿಲ್ಲ. ಬಹುಶಃ ಮೇಲಾಗಿ ಇದರ ಜೊತೆ ಜೊತೆಗೆ ನಾನು ಸ್ನಾತಕೋತ್ತರ ಹಾಗೂ ನನ್ನ ಡಾಕ್ಟರಲ್ ವರ್ಕ್ ಮಾಡಿರ್ತಕ್ಕಂಥದ್ದು ಬೇಸಿಕಲಿ ಐ ಆಮ್ ಎ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಮೈ ಏರಿಯಾ ಆಫ್ ಸ್ಪೆಷಲೈಸೇಷನ್ ಇಸ್ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಪ್ರಾಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ದೇರ್ ಇಸ್ ಎ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಮೈ ಎಂಡ್ ಆಫ್ಟರ್ ಹ್ಯಾವಿಂಗ್ ಕಮ್ ಹಿಯರ್. ರವಿಯವರಾಗಲೇ ವಿಸ್ತಾರವಾಗಿ ಇದನ್ನು ಇಲ್ಲಿ ಬಹಳಷ್ಟು ಕಾರ್ಯಕಲ್ಪವನ್ನು ಉದ್ದೇಶಿಸಿ ನಿಮಗೆ ಹೇಳಿದ್ದಾರೆ. ಮತ್ತೆ ನಾನು ನಿಮಗೆ ಬೋರ್ ಮಾಡಿದ್ದು ಇಚ್ಛೆ ಕೊಡೋಣ. ಆದರೆ ಐ ವಿಲ್ ಗಿವ್ ಯು ಮೈ ವರ್ಡ್ ಟು ಸೀ ದಟ್ ಸರ್ ರವಿ ಐ ವಿಶ್ ಟು ಡ್ರಾ ಯುವರ್ ಅಟೆನ್ಷನ್. I really don't know, it is a God sent that I have come here for. I have engaged myself extensively in developing my university at Bangalore. I have found success somewhere in some places. Though there was an urge for me to do so much in my area of strength, but I did fail. I assure you here, without talking much, ivattu nee illi kandukondattu because I know that through you have given me a lot of strength indirectly. Just last week when I was trying to do coordinate myself with my other friends who are in government services to bring about some change in the areas that you have told. Probably I can complement all your works with whatever little knowledge as an engineer I possess as civil engineering, and probably a little bit to make the cutting edge difference between somebody else with whatever little knowledge I have got as an environmentalist. I will try to definitely dare edithene. We have a very good captain with us in our honorable vice chancellor Professor Bhairappa, who has got a vision of his own. I really compliment him for his exposure of what he has learnt abroad, and he wants to be in place here. I can assure only you that whatever vision that you had envisaged, as long as I am here, I will try to carry it forward undoubtedly. You can be assured of that. Mr. Ravi, you said it's a learning process. Yes, I do agree with you. You know, troubles are the first stepping stones to success. This is the vision. I think it is a case of you compliment, you pat my back and I pat your back, and probably we can do much, much bigger. You were just talking about just a vented dam. Just now when I left my host campus, I was leaving instructions. When I learned this program which I was going to participate was on ornamental fishing culture. It is not only generating your own resources that we have to look at, but today I go a little bit one step further. Not only augmenting the resources, but also ornamental fish culture. Why not itself become an innovative made in India product?
Saravi, our ornamental fishes should become made in India product. We are getting our fishes, ornamental fishes from abroad. Why not this particular place become an area of made in India? The next thing, it is not only at fishes, even oyster pearl culture is not a big issue. ಸಬಲೀಕರಣ ಆಗೋದಕ್ಕೆ ಎಷ್ಟೋ ಇವತ್ತಿನ ದಿನ ಸರ್ಕಾರದ ಸೌಲಭ್ಯಗಳಿದ್ದಾವೆ, ಆದರೆ ಅದನ್ನು ನಾವು ಅರ್ಥೈಸ್ಕೊಂಡಿಲ್ಲ ಅಷ್ಟೇ. ಇಟ್ ಶುಡ್ ರೀಚ್ ದಿ ಪೀಪಲ್ ವಿತೌಟ್ ಟೇಕಿಂಗ್ ಮಚ್ ಮೋರ್ ಟೈಮ್. ಆ್ಯಂಡ್ ಐ ವಿಶ್ ಟು ಸೀ ದಿ ಯಂಗರ್ ಲಾಟ್ ಟೆನ್ ಪೀಪಲ್ ದಿ ಸ್ಮೈಲಿಂಗ್ ಫೇಸಸ್ ಇನ್ ಯುವರ್ ಪೀಪಲ್. ದೇರ್ ಆರ್ 101 ವೇಸ್ ಆ್ಯಂಡ್ ಇನ್ನೋವೇಷನ್ಸ್ ಆರ್ ದಿ ಆರ್ಡರ್ ಆಫ್ ದಿ ಡೇ. Whether it's a wetted dam or a fishy culture or anything like that, whatever is suitable for the local indigenous area, I think they should be taken as innovations. I think they are the ones which gives back in its own way. I'm sure that this is a platform that we have created for me to make a difference. I assure you, from whatever the Bangalore University, I have got a lot of big brains with me along. I have already coordinated with augmenting additional sources of water supply to meet the requirements for about 20 villages around our campus. And also for that, and I have, as a student of subject of environmental engineering, I assure you that you will make a difference even in waste management. And I wish to see that Mangalore University would be one of the campuses in the country that it is going to be a zero waste and no plastic waste. Idrinda nanu ist heli nan nimge assurance. I don't wish to take much more time. I have my other elder professors in professor our honorable Vaishastra to address the gathering. Whatever little that I could be of usefulness to you, we will carry on the good work forward. I wish to make a small suggestion. Henceforth, kindly don't waste even the rose that you give rolled up in a plastic one. Probably, if you give me a small plant sapling instead of that rose, I will take it back, and I have got enough space to plant it in my campus. I have made all the arrangements. They are all ready. From the next hand, with your participation and with your cooperation, I want to make this as a movement here, and it should be showcased, not only Mangalore University being the third in the green matrix, but it should be not too difficult for us to become the first in the country. I hope to look forward to your cooperation in all this regard. I'm going to take it forward. Let us all come together. Let us all do a good work. Thank you for giving me an opportunity to be here. Let us make this one as a showpiece and model case in projecting Mangalore University to the country and abroad. Thank you. Ellarigu modalagi vandiskondu Mangaluru Vishwavidyanilaya Naringana Grama Panchayat Dakshina Kannada ಜಿಲ್ಲಾ ಪಂಚಾಯತಿನ ಸಹಯೋಗದೊಂದಿಗೆ ನಡೀತಕ್ಕಂಥ ಮಂಗಳ ಯೋಜನೆ ಗ್ರಾಮದತ್ತು ಸ್ವೀಕಾರದ ಅರ್ಥಪೂರ್ಣ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ನೆಚ್ಚಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಈ ಜಿಲ್ಲೆಯಲ್ಲಿ ಜಲ ಸಂರಕ್ಷಣೆಯನ್ನು ಇವತ್ತು ಯಾವ ರೀತಿಯಲ್ಲಿ ನಡೆಸಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಹಾಗೂ ಈಗಾಗಲೇ ಅದರ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡು ಈ ಜಿಲ್ಲೆಯಲ್ಲಿ ಇವತ್ತು ಜಲ ಸಂರಕ್ಷಣೆಯನ್ನು ನಡೆಸಿಕೊಟ್ಟಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಎಂ ಆರ್ ರವಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತರು ಆದರಣೀಯರು ಆಗಿರ್ತಕ್ಕಂಥ ವಿ ಸಿ ಅವರು ಆಗಿರ್ತಕ್ಕಂಥ ಭೈರಪ್ಪ ಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಆದರಣೀಯರು ಆಗಿರ್ತಕ್ಕಂಥ ಚಂದ್ರ ಸರ್ ಕರ್ಕೇರ್ರವರೇ, ಈ ಗ್ರಾಮದ ಪ್ರಥಮ ಪ್ರಜೆ
ಒಂದು ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನಡೆಸಿದಂತಹ ಇಸ್ಮಾಯಿಲ್ ಮೀನಂಕೋಡಿಯವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳಷ್ಟು ಮೀನುಗಾರಿಕಾ ಇಲಾಖೆಯ ಸಹನಿರ್ದೇಶಕರಾಗಿ ಅತ್ಯುತ್ತಮ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸುಷ್ಮಿತಾ ರಾವ್ರವರೇ, ಡಾಕ್ಟರ್ ಮಗದ ಅವರೇ, ಉಪಕುಲ ಸಚಿವರೇ, ಹಾಗೆ ಎಲ್ಲ ಯೂನಿವರ್ಸಿಟಿಯ ಪ್ರಾಧ್ಯಾಪಕರುಗಳೇ, ಸ್ನಾತಕೋತ್ತರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲ ನಮ್ಮ ಸರ್ಹೃದಯಿ ನರಿಂಗಾನ ಗ್ರಾಮದ ಅಭಿಮಾನಿ ಬಂಧುಗಳೇ, ಎಲ್ಲ ಗೌರವಾನ್ವಿತ ಈ ಗ್ರಾಮದ ಅಭಿವೃದ್ಧಿಯ ಆದರಣೀಯ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸರ್ವ ಸದಸ್ಯರುಗಳೇ, ಪಿ ಡಿ ಒ ಅವರೇ, ಈ ಶಿಕ್ಷಣ ಸಂಸ್ಥೆಯ ಜಿಲ್ಲಾ ಪ್ರಶಸ್ತಿ ಶಿಕ್ಷಕ ವಿಜೇತರು ಆಗಿರ್ತಕ್ಕಂಥ ಶ್ರೀ ಸಂತೋಷ್ ಅವರೇ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸಿಕೊಂಡು ಮಂಗಳ ಯೋಜನೆ ಎನ್ನುವಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿಗೆ ತಂದುಕೊಡುವುದರ ಮುಖಾಂತರ ಈ ಗ್ರಾಮದಲ್ಲಿ ಎಲ್ಲ ಕಡೆ ಸರ್ವೆಯನ್ನು ಮಾಡಿ ಈ ಗ್ರಾಮದ ಸಂಪೂರ್ಣ ಚಿತ್ರಣವನ್ನು ಅರಿತುಕೊಂಡು ಯಾವ ರೀತಿಯಲ್ಲಿ ನರಿಂಗಾನದ ಅಭಿವೃದ್ಧಿಯನ್ನು ಮಂಗಳ ಯೋಜನೆಯ ಮುಖಾಂತರ ಮಾಡ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯರೂಪವಾಗಿ ಈ ಒಂದು ಕಾರ್ಯಯೋಜನೆಯನ್ನು ನಮ್ಮ ಗ್ರಾಮಕ್ಕೆ ತಂದಂತಹ ಎಲ್ಲ ಯೂನಿವರ್ಸಿಟಿಯ ವಿ ಸಿ ಅವರಿಗೂ, ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೂ, ತಮಗೆಲ್ಲರಿಗೂ ಕೂಡ ನಾನು ಪೂರಕವಾದಂಥ ಅಭಿನಂದನೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸಿಕೊಂಡು, ಬಹುಶಃ ಈಗಾಗಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಜಿಲ್ಲೆ ಹಾಕಿಕೊಂಡಂಥ ಅವರ ಯೋಜನೆಗಳ ಬಗ್ಗೆ ಹೇಳಿದರು. ಬಹುಶಃ ಇವತ್ತು ನಾವು ಎಲ್ಲ ಕಡೆ ನೋಡ್ತೇವೆ, ಭಾಷಣ ಮಾಡುವವರು ಜಾಸ್ತಿ ಆಗಿದ್ದಾರೆ, ಕಾರ್ಯಗತವಾಗಿ ಕೆಲಸ ಮಾಡುವವರು ಕಮ್ಮಿ ಆಗಿದ್ದಾರೆ. ಎಲ್ಲೋ ತಿಳ್ಕೊಳ್ತಾರೆ ಭಾಷಣ ಮಾಡಿ ನಾವು ಎಲ್ಲವನ್ನ ಗಳಿಸ್ಬೋದು ಅಂತ, ಅದು ಸುಳ್ಳು. ಆದರೆ ಮಾನ್ಯ ನಮ್ಮ ಜಿಲ್ಲೆಯ ಸಿ ಒ ಅವರು ಹಾಕಿದಂಥ ಕಾನ್ಸೆಪ್ಟ್, ಈ ಜಿಲ್ಲೆಯಲ್ಲಿ ನಮ್ಮ ಬಂಟ್ವಾಳ ಹಾಗೆ ಮಂಗಳೂರು ತಾಲೂಕು ಇವತ್ತು ಏನು ಡ್ರೈಲ್ಯಾಂಡ್ ಎನ್ನುವಂಥ ಒಂದು ಸರ್ಕಾರದಿಂದ ವರದಿಗಳು ಬಂದಾಗ ಅವರು ಹಾಕಿದಂತಹ ಕಲ್ಪನೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮುಖಾಂತರ ಈ ಎಲ್ಲ ಭಾಗದಲ್ಲಿ ಕೂಡ ಕಿಂಡಿ ಅಣೆಕಟ್ಟುಗಳನ್ನು ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವಂಥ ಮಹತ್ವಪೂರ್ಣವಂಥ ಒಂದು ಹೆಜ್ಜೆಯನ್ನು ಇಡುವ ಮುಖಾಂತರ ನಮ್ಮ ಜಿಲ್ಲಾ ಪಂಚಾಯತಿನ ಸಭೆಯನ್ನು ಕರೆದು ನಮ್ಮಂಥ ಎಲ್ಲ ಜಿಲ್ಲಾ ಪಂಚಾಯತಿನ 36 ಸದಸ್ಯರಿಗೆ ಕೂಡ ಪತ್ರ ಮುಖೇನ ಅವರು ತಿಳಿಸಿ ನಿಮ್ಮ ನಿಮ್ಮ ಗ್ರಾಮದ ಐದೈದು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಐದೈದು ಕಿಂಡಿ ಅಣೆಕಟ್ಟುಗಳನ್ನು ರಚಿಸಬೇಕು ಎನ್ನುವಂಥ ಸುತ್ತೋಲೆಯನ್ನು ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಸದಸ್ಯರಿಗೂ ಕೂಡ ಅವರು ನೀಡಿದರು. ಆ ಸಂದರ್ಭದಲ್ಲಿ ನಮಗೂ ಕೂಡ ಈ ಪತ್ರಗಳು ಬಂದಾಗ ನಾನು ನನ್ನ ಕ್ಷೇತ್ರದ ನನ್ನ ಕುರ್ನಾಡು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಐದು ಗ್ರಾಮ ಪಂಚಾಯತಿ ಇರಾ, ಬಾಳೆಪುಣಿ, ಕುರ್ನಾಡು, ಪಜೀರು, ನರಿಂಗಾನ ಈ ಐದು ಗ್ರಾಮ ಪಂಚಾಯತಿಗಳನ್ನು ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರಿಂದ ಎಲ್ಲರಿಂದ ಕೂಡ ಐದೈದು ಹೆಸರುಗಳನ್ನು ತೆಗೆದುಕೊಂಡಂತಹ ಸಂದರ್ಭ, ಫಸ್ಟ್ ಆಫ್ ಆಲ್ ನನಗೆ ಕೂಡ ನನ್ನ ಕುರ್ನಾಡು ಕ್ಷೇತ್ರದಲ್ಲಿ ಫಸ್ಟಾಗಿ ಮುಂದೆ ಬಂದವರು ನನ್ನ ನರಿಂಗಾನ ಗ್ರಾಮ ಪಂಚಾಯತ್ನವರು. ಬಹಳಷ್ಟು ಅಭಿಮಾನ ಆಗ್ತದೆ. ಇವತ್ತು ಕುರ್ನಾಡು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ 18 ಕಿಂಡಿ ಅಣೆಕಟ್ಟುಗಳು ಈಗಾಗಲೇ ಕಾರ್ಯಗತ ಆಗಿವೆ. ನಮಗೆ ಇವತ್ತು ಬೆಳಿಗ್ಗೆ ಇರಾ ಹೋಗಿದ್ದೇವೆ ಫಸ್ಟ್, ಅಲ್ಲಿಯೂ ಕೂಡ 3 ಕಿಂಡಿ ಅಣೆಕಟ್ಟುಗಳಾಯಿತು. ಪಜೀರಲ್ಲೂ ಆಗಿದೆ, ಕೈರಂಗಳ ಬಾಳೆಪುಣಿಯಲ್ಲಿಯೂ ಕೂಡ ಆಗಿದೆ. ಮೊನ್ನೆ ಸಿ ಅವರು ಬಂದಿದ್ದರು, ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನೆಲೆಯತಕ್ಕಂಥ ಒಂದು 20 ಮನೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕೂಡ ಮೊನ್ನೆ ಸರ್ ಬಂದಾಗ ಅಲ್ಲಿ ಕೂಡ ಒಂದು ಕಿಂಡಿ ಅಣೆಕಟ್ಟುಗಳ ನಿರ್ಮಾಣವನ್ನು ಮಾಡಿ ಬಹಳಷ್ಟು ಹೊತ್ತು ತೆಂಗಿನ ತೋಟಗಳನ್ನು ಹಾಕುವ ಮುಖಾಂತರ ಅಡಿಕೆ ತೋಟಗಳನ್ನು ನಿರ್ಮಾಣ ಮಾಡಿ ಇವತ್ತು ಅವರಿಗೆ ದಿನನಿತ್ಯದ ಕೃಷಿ ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮವನ್ನು ನನ್ನ ಬಾಳೆಪುಣಿ ಗ್ರಾಮದಲ್ಲಿ ಕೂಡ ಆ ಭಾಗದ ಜನತೆಯತೆ ಬೆಳೆಸಿದ್ದಾರೆ. ಅದಕ್ಕೆ ನಾನು ಹೇಳೋದು, ತಮ್ಮಂಥ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಾವಿವತ್ತು ಏನು ಥಿಯರಿಯಲ್ಲಿ ಓದ್ತೀರಾ ಅದನ್ನು ಪ್ರಾಕ್ಟಿಕಲ್ ಆಗಿ ಕೂಡ ನಮ್ಮಂತಹ ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ತಾವು ಕಾಲಿಟ್ಟಿದ್ದೀರಿ. ಮುಂದೆಯೂ ಕೂಡ ತಾವು ಗ್ರಾಮಕ್ಕೆ ಆ ಪ್ರದೇಶಕ್ಕೆ ಹೋಗಿ ಯಾವ ರೀತಿ ನಮ್ಮ ಹಳ್ಳಿಯ ಜನರು ಅದನ್ನು ಒಂದು ಇಂಟ್ರೆಸ್ಟ್ ಆಗಿ ಬೆಳೆಸಿದ್ದಾರೆ ಎನ್ನುವಂತಹ ಒಂದು
ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಅವಿದ್ಯಾವಂತರವರು ಎಲ್ಲರೂ ವಿದ್ಯಾವಂತರಲ್ಲ ಅವಿದ್ಯಾವಂತ ಆ ಬಂಧುಗಳು ಇವತ್ತು ಏನು ಆ ಪ್ರಾಕ್ಟಿಕಲ್ ಕೆಲಸ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಈ ವೇದಿಕೆಯ ಮುಖಾಂತರ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಬಹುಶಃ ತಾವು ಕೂಡ ವಿದ್ಯಾರ್ಥಿಗಳು ಅದನ್ನು ತಿಳಿಬೇಕು ತಿಳಿಸಬೇಕು ಸಮಾಜಕ್ಕೆ ಮಾದರಿಯಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರ ಅವರನ್ನು ನಾವು ಪ್ರೋತ್ಸಾಹಿಸಿದಾಗ ಮಾತ್ರ ಈ ಸಮಾಜದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಒಂದು ಅಳಿಲ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ಬಹುಶಃ ಇವತ್ತು ನನ್ನ ನರಿಂಗಾನ ಗ್ರಾಮದಲ್ಲಿ ಮಹಿಳಾ ಕಿಂಡಿ ಅಣೆಕಟ್ಟುಗಳನ್ನು ಮಾಡಿಕೊಟ್ಟಂಥ ನನ್ನ ತಾಯಿಂದಿರು ಬಂದಿದ್ದಾರೆ ಬಹುಶಃ ಅವರೊಮ್ಮೆ ನಿಂತುಕೊಳ್ಬೇಕು ಅವರಿದ್ದಾರೆ ವೇದಿಕೆಯಲ್ಲಿ ನೋಡಿ ಅವರು ಮುಂದೆ ಬಂದು ನಿಂತಿದ್ದಾರೆ ಬಹುಶಃ ನಿಂತುಕೊಳ್ಳಿ ಯಾಕೆ ನಾನು ಈ ಮಾತನ್ನು ಹೇಳಿದೆ ಬೀಡಿ ಕಟ್ಟುವ ಕೈ ಇವತ್ತು ಬೀಡಿ ಕಟ್ಟುವ ಕೈಗಳು ಕೂಡ ಕೂಲಿನಾರಿ ಕೆಲಸ ಮಾಡುವ ಕೈಗಳು ಕೂಡ ನಮ್ಮ ಗ್ರಾಮದಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ಮಾಡಬೇಕು ಜಲ ಸಂರಕ್ಷಣೆಯನ್ನು ಮಾಡಬೇಕು ಇಂಥ ಅಧಿಕಾರಿಗಳು ಕೊಟ್ಟಂತಹ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಲ್ಲಿ ಹಾಕಿಕೊಳ್ಬೇಕು ಇವತ್ತು ಅಂಥ ಒಂದು ಯೋಜನೆಯನ್ನು ಹಾಕಿಕೊಟ್ಟಂಥ ಕಾರ್ಯರೂಪವಾಗಿ ತಂದುಕೊಟ್ಟಂಥ ಎಲ್ಲ ತಾಯಂದಿರನ್ನು ಕೂಡ ನಾನು ಅಭಿನಂದಿಸಿಕೊಂಡು ನಾವು ನೀವು ಜೊತೆಯಾಗಿ ನಡೆದಾಗ ಮಾತ್ರ ಈ ಸಮಾಜದಲ್ಲಿ ಸಾಮರಸ್ಯ ಬದುಕು ಅತ್ಯುತ್ತಮವಾಗಿರಲಿಕ್ಕೆ ಸಾಧ್ಯ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಯೂ ಕೂಡ ಅಶಾಂತಿಯ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ ಅನಿಸ್ಕೊಂತಹ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಅಶಾಂತಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ ತಮ್ಮಂತಹ ವಿದ್ಯಾರ್ಥಿಗಳು ನಮ್ಮಂಥವರು ನಿಮ್ಮಂಥವರು ಜೊತೆಗೂಡಿಕೊಂಡು ಪ್ರೀತಿ ವಿಶ್ವಾಸಗಳನ್ನು ಒಬ್ಬೊಬ್ಬರಿಗೆ ಹೇಳುವ ಮುಖಾಂತರ ನಮ್ಮ ಜಿಲ್ಲೆ ಎಷ್ಟೇ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ ಆಗಿದ್ರು ಕೂಡ ಇವತ್ತು ನಾವು ಎಲ್ಲೋ ಒಂದು ಸೋಲ್ತಾ ಇದ್ದೇವೆ ಎನ್ನುವುದನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಅದು ಆಗಬಾರ್ದು ನಮ್ಮ ಜಿಲ್ಲೆ ಶಾಂತಿಯ ನೆಲೆಬೀಡಾಗಬೇಕು ಎಲ್ಲ ಧರ್ಮದವರು ಪ್ರೀತಿಸಿಕೊಂಡು ಹೋಗ್ತಕ್ಕಂಥ ನಾಡುಗಳಾಗಬೇಕು ನಮ್ಮ ನಮ್ಮ ಧರ್ಮಗಳನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಎಳೆಯ ಮಗುವಿನಿಂದ ಹಿಡಿದು ಎಲ್ಲರಿಗೂ ಕೂಡ ಅದು ನಿರ್ಮಾಣ ಆದಾಗ ಮನಸ್ಸಿನಲ್ಲಿ ಬಂದಾಗ ಖಂಡಿತವಾಗಿ ಕೂಡ ಸಮಾಜದಲ್ಲಿ ಉತ್ತಮ ನಿರ್ಮಾಣಗಳು ಆಗಲಿಕ್ಕೆ ಸಾಧ್ಯ ಅದು ಆಗೋದು ನಿಮ್ಮಂತಹ ವಿದ್ಯಾರ್ಥಿಗಳಿಂದ ಅಂತೇಳಿ ನಾನು ಮಗದೊಮ್ಮೆ ಹೇಳಿಕೊಂಡು ತಾವೆಲ್ಲರೂ ಕೂಡ ಸಮಾಜದ ಉತ್ತಮ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಮುಂದಿನ ದಿನದಲ್ಲಿ ತಾವು ದೊಡ್ಡ ದೊಡ್ಡ ಪ್ರೊಫೆಸರ್ಗಳಾಗ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು ಉನ್ನತ IAS ಅಧಿಕಾರಿಗಳು ಕೂಡ ನೀವು ಆಗ್ಬೋದು ಆವಾಗ ಇವತ್ತು ನಾಲ್ಕು ಗೋಡೆಯ ಮಧ್ಯೆ ಕೂರದೆ ಇವತ್ತು ನಮ್ಮ ಡಾಕ್ಟರ್ MR ರವಿಯವರಂತೂ ಮಾಡುವಂತಹ ಕೆಲಸ ಭೈರಪ್ಪ ಸರ್ ಅವರು ಇವತ್ತು VC ಆಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜವಾಗಿ ಕೂಡ ಅವರು ಪಡೆದಂತಹ ಸಾರ್ಥಕತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಉತ್ತಮ ಅಭಿವೃದ್ಧಿಯಲ್ಲಿ ನಾವು ನೀವು ಎಲ್ಲರೂ ಕೈಜೋಡಿಸಿಕೊಂಡು ಕೆಲಸ ಮಾಡೋಣ ತಮ್ಮೆಲ್ಲರ ಜೊತೆ ನಿಮ್ಮ ಸಹೋದರಿಯಾಗಿ ನಾನು ಕೂಡ ಇದ್ದೇನೆ ಎಂಬಂತಹ ಮಾತುಗಳನ್ನು ಹೇಳಿಕೊಂಡು ಎಲ್ಲರಿಗೂ ಕೂಡ ಮಗದೊಂಬೆ ನರಿಂಗಾನ ಗ್ರಾಮ ಪಂಚಾಯತಿನ ಸರ್ವ ತಂಡಕ್ಕೂ ಅಧ್ಯಕ್ಷರಿಗೂ ಸರ್ವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮೀನು ಮರಿ ಸಂರಕ್ಷಣೆಯನ್ನು ಕೂಡ ಬೆಳೆಸುವ ಮುಖಾಂತರ ಎಲ್ಲ ಕಿಂಡಿ ಅಣೆಕಟ್ಟುಗಳಲ್ಲಿ ಕೂಡ ಆ ಮೀನಿನ ಸಂರಕ್ಷಣೆಯನ್ನು ಮಾಡಿ ಮುಂದಿನ ದಿನದಲ್ಲಿ ನಮ್ಮ ಕೃಷಿಕ ಬಂಧುಗಳಿಗೆ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೂಡ ಇದರಲ್ಲಿ ಬೆಳೆಸಿ ಆ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಾಕಿಕೊಂಡಂತಹ ಮೀನುಗಾರಿಕಾ ಇಲಾಖೆಯವರಿಗೂ ಹಾಗೆ ಅವರ ನಮ್ಮ ಶ್ರೀಪಾದ್ ಅವರಿಗೆ ಕೂಡ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ ವಂದಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ಜೈ ಭಾರತ್ ಜೈ ಹಿಂದ್